Just a minute. I will talk to my partner. Partner? Yes. Hello, Raja here. Foreigner bandidare. Kelak bartiya, deal mugsana. Okay. Okay. He is coming now. Right. So, come on, let's go there. Thank you. Please. Thank you. Mr. Devach, are you interested in music? Music? Yes. A wonderful collection of Beethoven. No, I'm more interested in G&G. What do you mean by G&G? Gold? Huh? And girls. David, meet my partner, Mr. K. How are you? Mr. David. Not very well. How are you? Reasonable, under the circumstances. Trust you. Milk. It's our custom. You don't trust me, eh? Now you trust me? Cheers. Cheers. Well, I'll take my leave. You're doing business with you. Hey, you know inta kelsa madibitte? Avanu paisan kodibittiya? Ha? Adre bekku? Adu saite. Take that box. ಲೇ ಯಾಕು ನಮ್ದೋರ್ಗಿಂತ ದ್ರೋಹ ಮಾಡ್ತೀಯಾ? ನಂಬಿದ್ರೇನೆ ದ್ರೋಹ ಮಾಡೋಕ್ ಸಾಧ್ಯ. ನಂಬಿಕೆ ದ್ರೋಹಕ್ಕೂ ನನಗೂ ದೊಡ್ಡ ಸಂಬಂಧ ಇದೆ. ನಮ್ ಸೀಕ್ರೆಟ್ ಪ್ಲೇಸ್ ಹೇಗೋ ಗೊತ್ತಾಗ್ಬಿಟ್ಟಿದೆ. ನಾನು ಹೇಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ನೀನ್ ಆದಷ್ಟು ಬೇಗ ಅಲ್ಲಿಂದ ತಪ್ಪಿಸ್ಕೊಂಡ್ ಹೊರಟೋಗು. ಅವ್ರ ಕಣ್ಣು ನಿನ್ ಮೇಲಿದೆ. ಎಲ್ಲ ಕಡೆ ಸರ್ಚ್ ಮಾಡಿ.
ಸಾಧ್ಯ ಇತ್ತು ಸರ್. ಛೇ ಇಡಿಯಟ್. ಏಕತ್ತೆ ಸಾಕ್ ನಿಲ್ಸೋ ನಗುನ. ಪೊಲೀಸ್ನವ್ರ ಕಣ್ಣಿಗೆ ಮಣ್ಣರ್ಚ್ಬೋದು ಅಂತ ಅಂದ್ಕೊಂಡ್ಯ? ನೋ, ನಿನ್ ತಲೆ ಮೇಲೆ ಮಣ್ಣು ಸುರ್ಕೊಂಡೆ. ಫೋಟೋದಲ್ಲಿರೋ ಮುಖನ ಕಿತ್ ಬಿಸಾದ ತಕ್ಷಣ ನಿನ್ ದೇಹದಿಂದ ಮುಖನ ಕತ್ತರಿಸಕ್ಕೆ ಸಾಧ್ಯನ? ಹುಚ್ಚ, ಏನ್ ಯೋಚನೆ ಮಾಡ್ತೀಯ? ಪೊಲೀಸ್ನವರಿಂದ ಕಣ್ಮರಿಯಾಗ್ಬೇಕು ಅಂದ್ರೆ ನಿನ್ ಮುಖನೇ ಬದಲಾಗ್ಬೇಕು. ಹಾಗೆ ಇರ್ಲಿ. ಏನಪ್ಪ ದಾಡಿ ಹೋದ್ಮೇಲೆ ನಾನ್ ರೌಡಿ ತರ ಕಾಣ್ತಿಲ್ಲಲ್ಲ? ಜೆಂಟಲ್ಮನ್ ತರ ಇದ್ದೀರ. ಏ ಮಗು, ಸ್ವಲ್ಪ ತಿರುಗು ಮುಖ ನೋಡೋಣ. ಬಲು ನನ್ ಮಗ, ಈಗ ನಿನ್ ಕಂಡು ಹಿಡಿಕೆ ಯಾರ ಕೈಲೂ ಸಾಧ್ಯಲ್ಲ. ಆ ನಗು ಬೇಡ, ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಲೇ ಟ್ರೇಡ್ ಮಾರ್ಕ್ ಆಗಿದೆ. ಏ ಬಾಯಿ ಮುಚ್ಚಲೆ, ನೋಣ ಒಳಗೋಗ್ಬಿಟ್ಟೆ. ಅದು ಬೇಡ, ಗುಂಡು ಹಾಕಿದ್ರೆ ನೀನೇ ಪೊಲೀಸ್ ಸ್ಟೇಷನ್ ಹೋಗಿ ಸ್ಟೇಟ್ಮೆಂಟ್ ಬರ್ದು ಕೊಟ್ಬಿಡ್ತೀಯ. ನೋ ಸ್ಮೋಕಿಂಗ್ ಸರ್. ಇನ್ಮೇಲೆ ನೀನ್ ಟೋಪಿ ಹಾಕ್ಬಾರ್ದು, ಬೇರೆಯವ್ರಿಗೆ ಟೋಪಿ ಹಾಕೋದನ್ನ ಕಲಿಬೇಕು. ಏನದು ನಾಡೆ ರೌಡಿ ತರ? ಗೌರವವಾಗಿ ನಡಿ, ನೋಡೋಣ. ಏ ನಾಟ್ಯ ಸಂಘನ ಇದು? ಕನ್ನಡ ಮಾತೆಯರೆಲ್ಲ ನಿನ್ ನಡೆ ನೋಡಿ ಮನಸ್ಸು ಕರಗಿ ಅಯ್ಯೋ ಪಾಪ ಅಂತ ಅನಿಸ್ಬೇಕು. ಛೀ, ನನ್ ಮಗ ಓವರ್ ಆಗಿ ನಾಡಿ ಕೆಡಿಸ್ಬಿಟ್ಟಲ್ಲ, ನನಗೆ ಹೇಗೆ ಹೇಳಿ? ಆಫೀಸ್ ಹೋಗೋರ ತರ ನಡಿಬೇಕು. ಏನಿದು, ಒಂದೂವರೆ ಅಡಿ ಹಿಂದ್ಕಡೆ ಊದಿದೆ, ಒಳಗೆ ತಳ್ಳು. ನಡಿ, ಪರವಾಗಿಲ್ಲ, ಆದ್ರೆ ಆ ಶರ್ಟ್ ಬಟನ್ ಹಾಕು, ಹಾಗೆ ಇಲ್ಲಿ ಒಂದ್ ಸರ್ವಿಸ್ ಮಾಡು. ಛೀ, ಏನಿದು ಪೊಲೀಸ್ ಅಲ್ಲಿ ಇರ್ತಾರ? ವಿನಯದಿಂದ ಕೈ ನಮಸ್ಕಾರ ಮಾಡು. ಹಾಗೆ ಐ ಸೆಡ್ ಗೆಟ್ ಔಟ್. I am Stephen from CBI. Sorry, please to meet you, sir. ಏನ್ ಇನ್ಸ್ಪೆಕ್ಟರ್ ತುಂಬಾ ಕೋಪಿಸ್ಕೊಂಡ್ರು ಆಗಿದೆಯಲ್ಲ? ನೋ, ನಾನು ಯಾವಾಗಲೂ ಸಾಫ್ಟ್ ಆಗಿ ಮಾತಾಡೋದು. ಅವನೊಬ್ಬ ಪಿಕ್ ಪ್ಯಾಕೆಟ್, ವಯಸ್ಸೇ 17 ಆಗಿಲ್ಲ, ಆಗ್ಲೇ 17 ಸರ್ತಿ ಜೈಲ್ಗೆ ಹೋಗ್ಬಂದ್ಬಿಡಿ. ಇನ್ನೊಂದ್ ಸರ್ತಿ ಹೋಗಿ ಬಂದ್ರೆ ಗಜ್ನಿ ಮೊಹಮ್ಮದ್ ದಂಡ ಹತ್ರ ಆದಾಗ ಹೋಗ್ಬಿಡುತ್ತೆ. ಏನಾದ್ರು ಗೇಟ್ ಬಿತ್ತಾ? ಏನ್ ಪರವಾಗಿಲ್ಲ. ಸರಿ, ಪ್ಲೀಸ್ ಬಿ ಸೀಟೆಡ್. ಏನ್ ವಿಷಯ? ಹೈದರಾಬಾದ್ ಇಂದ ಇಬ್ರು ಸ್ಮಗ್ಲರ್ಸ್ ಎಸ್ಕೇಪ್ ಆಗಿದ್ದಾರೆ, ಅವ್ರು ಹುಡ್ಕೊಂಡ್ ಬಂದೆ. ಅವನ ಹೆಸರು? ಇವ್ರ ಹೆಸರು ಬೇರೆ ಕೇಳು. ಆ ಊರ್ನಲ್ಲಿ ಆರ್ ಕೆ ಅಂತ ಹೆಸರು, ಈ ಊರ್ನಲ್ಲಿ ಏನ್ ಇಟ್ಕೊಂಡ್ಯಾರೋ ಏನೋ. ಏನಾದ್ರು ಐಡೆಂಟಿಫಿಕೇಶನ್ ಇದೆಯಾ? ಐಡೆಂಟಿಫಿಕೇಶನ್? ಈ ಫೋಟೋಗೆ ತಲೆನೇ ಇಲ್ಲ. ತಲೆ ಇದ್ರೆ ಹೇಗಾದ್ರೂ ಮುಂಡಾನ್ ಕಂಡಿಡಬಹುದು. ಈ ಮುಂಡೇದಕ್ಕೆ ರುಂಡಾನೇ ಇಲ್ವಲ್ಲ? ಹಿಡಿದ್ರೆ ಈ ಮುಂಡಕ್ಕೆ ರುಂಡಾ ಸೇರಿಸಬಹುದು. ಇವರಿಬ್ರು ಸೇರಿ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ. ಇಲ್ಲಿರೋ ಸ್ಮಗ್ಲರ್ಸ್ಗೂ ನಮಗೂ ಒಂಥರ ಸಂಬಂಧ. ಸಂಬಂಧ ಅಂದ್ರೆ? ಐ ಮೀನ್, ಅವ್ರು ಸ್ಮಗಲ್ ಮಾಡ್ತಾ ಇರ್ತಾರೆ, ಅವ್ರು ನಾವು ಹಿಡಿತಾ ಇರ್ತೀವಿ, ಅದೇ ಸಂಬಂಧ. ನಾನು ಹೇಳಿದ್ದು, ನಾನು ಎಷ್ಟೋ ಸ್ಮಗ್ಲರ್ಸ್ ನೋಡಿದ್ದೀನಿ, ಆದ್ರೆ ಈ ಕೇಸು ಹೊಸ್ತರ ಇದೆ. ಈ ರಾಸ್ಕಲ್ ದಿನಕ್ಕೊಂದು ವೇಷದಲ್ಲಿ ಇರ್ತಾನೆ. ಈಗ ಯಾವ ವೇಷದಲ್ಲಿ ಯಾವ ಕ್ಯಾಂಪ್ ಅಲ್ಲಿ ಇದಾನೋ ಏನೋ. ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಎಲ್ರು ಗಮನದಲ್ಲಿ ಇಟ್ಕೊಳ್ಳಿ. ಟಾಮ್ ಆಲ್ಚರ್ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಬಾಂಬೆಗೆ ಬರ್ತಾನೆ, ಅದೇ ದಿನ ರಾತ್ರಿ ಡೆಲ್ಲಿಗೆ ಹೋಗ್ತಾನೆ. ಡೆಲ್ಲಿಗೆ ಹೋಗಕ್ ಮೊದಲು ಏನ್ ಮಾಡ್ತಾನೆ ಗೊತ್ತಾ? ತನ್ನ ಹೆಸರಿನಲ್ಲೇ ಒಂದು ಏರ್ ಪಾರ್ಸಲ್ನ ಕಾರ್ಗೋನಲ್ಲಿ ಬುಕ್ ಮಾಡಿ ಡೆಲ್ಲಿ ಕಳಿಸ್ತಾನೆ. ಟಾಮ್ ಆಲ್ಟರ್ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕಲ್ಕಟ್ಟಾಗ ಹೋಗ್ತಾನೆ. ಇಲ್ಲೇ ನೀವು ಮುಖ್ಯವಾದ ವಿಷಯನ ಗಮನಿಸಬೇಕಾದ್ದು, ಟಾಮ್ ಆಲ್ಟರ್ ಅವತ್ತೇ ಸಿಂಗಾಪುರ್ಗೆ ಹೋಗಕ್ಕೆ ಶಿಪ್ ನಲ್ಲಿ ಒಂದು ಟಿಕೆಟ್ ನ ರಿಸರ್ವ್ ಮಾಡಿಸಿಟ್ಟಿದ್ದಾನೆ. ಅವನು ಹಾರ್ಬರ್ಗ್ ಸೇರೋಕ್ ಮೊದಲು ಅವನ ಹತ್ರ ಇರೋ ಆ ಏರ್ ಪಾರ್ಸಲ್ನ ನಾವು ಹೇಗಾದ್ರೂ ಮಾಡಿ ಪಡಿಬೇಕು, ಯಾಕೆಂದ್ರೆ ಅದರಲ್ಲಿ ಬಹಳ ಮುಖ್ಯವಾದ ರಹಸ್ಯ ಪತ್ರ ಇದೆ.
ಇದು ಬಾಸ್ ಆರ್ಡರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಬಹಳ ಸುಲಭ ಸರ್. ಅವ್ರು ಕಲ್ಕತ್ತಾ ಏರ್ಪೋರ್ಟ್ ಅಲ್ಲಿ ಬಂದು ಸೇರಿದ ಕೂಡಲೇ ಅವ್ರನ್ನ ಸುಟ್ಟು ಹಾಕಿ ಅವ್ರ ಕೈನಲ್ಲಿರೋ ಪತ್ರಗಳನ್ನೆಲ್ಲ ನಾ ತಗೊಂಡ್ಬರ್ತೀನಿ. ಇಡಿಯಟ್, ಏರ್ಪೋರ್ಟ್ ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬರೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಾ? ನನಗೊಂದು ಐಡಿಯಾ ಸರ್. ನಾನು ಮಾರ್ವೇಶದಲ್ಲಿ ಟ್ಯಾಕ್ಸಿ ಡ್ರೈವರ್ ಹೋಗಿ ಅವನ ಹಾರ್ಬರ್ ಮುಟ್ಟೋದ್ರೊಳಗೆ ಅವನ ಹಿಡಿದು ತಳ್ಳಿ ಪತ್ರ ತರ್ತೀನಿ. ಇಂಪಾಸಿಬಲ್, ಖಂಡಿತ ಸಾಧ್ಯ ಇಲ್ಲ. ಹಾರ್ಬರ್ಗೆ ಹೋಗೋ ದಾರಿಲಿ ಯಾವಾಗಲೂ ಜನಗಳು ಓಡಾಡ್ತಾ ಇರ್ತಾರೆ. ಅದು ಅಲ್ಲದೆ ಅವನ ಗೊತ್ತಿಲ್ಲದ ಹಾಗೆ ಆ ಪಾರ್ಸಲ್ ನಮ್ಮ ಕೈಗೆ ಬಂದು ಸೇರ್ಬೇಕು. ಅದು ಪೊಲೀಸ್ನವ್ರಿಗೆ ಯಾರಿಗೂ ಗೊತ್ತಾಗ್ಕೊಡುದು. ಹಾಗಾದ್ರೆ ಪಿಕ್ ಪಾಕೆಟ್ ನಾನು ಮಾಡಿಕೊಂಡು ಕೆಲಸ ಮಾಡಬೇಕು. ಕರೆಕ್ಟ್, ನಮ್ಮ ಬಿಗ್ ಬಾಸ್ ಐಡಿಯಾನೂ ಅದೇ. ಆದ್ರೆ ನಮಗೊಬ್ಬ ಎಕ್ಸ್ಪರ್ಟ್ ಪಿಕ್ ಪಾಕೆಟ್ ಹುಡುಗಿಯನ್ನು ಬೇಕು. ಯಾರು? ಮರಿಯಾ. ಎಲ್ರು ಮರಿಯಾ 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 ಅಂತ ಹೇಳ್ತಾ ಇದ್ದೀರಲ್ಲ, ಅವಳೇನು ಅಷ್ಟು ಬುದ್ಧಿವಂತಳ? ಏನ ಪ್ಲಾನ್ ಮಾಡ್ತಿದ್ದಾಳೆ? ಐಡಿಯಾ ಮಾಡ್ತಿದ್ದಾಳೆ. ಹೊಡದ್ಲು. ಸಾರಿ, ಹೋಗ್ತಾ ಇದ್ದಾಳೆ. ನಿಮ್ ಜೋಬ್ನಲ್ಲಿ ಪರ್ಸ್ ಏನಾದ್ರೂ ಇಟ್ಟಿದ್ರ? ಪರ್ಸ್ ನೋಡ್ಕೊಳ್ಳಿ. ಪರ್ಸ್ ಇಲ್ಲ. ಐಡಿಯಾನ ಬರ. ಬಂದಲ್ಲ, ಕಾಣಿಸ್ತಾ ಇಲ್ವಲ್ಲ? ಬಾರ ಬಾರ, ಹುಡ್ಕಣ ಬಾರ. ಹೋಗ್ತಾ ಇದ್ದ ಇದು ಗಂಡಸರು ಬಾತು ಅಂತಾನೆ? ಹೌದೌದು. ಇಲ್ಲಿ ನೀವೇ ಮಾಡ್ತಿದ್ರಿ? ಪೊಲೀಸ್ ಬರ್ತಿದ್ರೆ ಪ್ಲೀಸ್. ಪೊಲೀಸ್? ಇವತ್ ನಿನ್ನ ಹಿಡಿದೆ, ಇಲ್ಲಿಂದ ಹೋಗಲ್ಲ. ಹುಡುಗಿ ಒಬ್ಳು ಒಳಗಡೆ ಬಂದು ಅವಳು ಅಂತ ತಿಳ್ಕೊಂಡು ನಿನ್ ಕೈ ಇಟ್ಕೊಂಡೆ. ಕ್ಷಮಿಸ್ ಬಿಡಮ್ಮ. ಅಮ್ಮ, ಒಳಗಡೆ ಇನ್ನಾರಾದ್ರೂ ಇದಾರ? ಇಲ್ವಾ? ಕಡೆನೆ ಬಂದಲ್ಲ ಇವತ್ತು. ಒಬ್ರಿಗೊಬ್ರು ಸಹಾಯ ತಾನೆ. ಯಾರು ಇವಳು? ಈ ಕೆಲಸ ಮುಗಿತು, ಮುಂದಿನ ಊಟಕ್ಕೆ ಯಾವ ಕೆಲಸ ಮಾಡೋದು? ಏನೋ, ಬಾಸ್ ಆಗಿದ್ದವನು ಸಪ್ಲೈಯರ್ ಕೆಲಸ ಹೇಗ್ ಮಾಡೋದಂತ ಯೋಚನೆ ಮಾಡ್ತೀಯ? ನೋಡು, ಪೊಲೀಸ್ ಕಣ್ಣಿಂದ ಕಣ್ಮರೆಯಾಗಿರೋದಕ್ಕೆ ಇದೇ ಒಳ್ಳೆ ಜಾಗ. ಕೆಲಸದಲ್ಲಿ ಗೌರವ ನೋಡ್ಬೇಡ. ಕಾಯಕವೇ ಕೈಲಾಸ ಕೇಳಿರಣ್ಣ. ಕಾನ್ಸ್ಟೇಬಲ್ ಎಸ್ಆರ್, ವಯಸ್ಸು 40 ವರ್ಷ, ಸರ್ವಿಸು 20 ವರ್ಷ. ನಾಚಿಕೆ ಆಗೋಲ್ಲ ನಿನಗೆ? 20 ವರ್ಷ ಸರ್ವಿಸ್ ನಲ್ಲಿ, ಆಫ್ಟರ್ ಆಲ್ ಪಿಕ್ ಪ್ಯಾಕೆಟ್ ಅದು ಹೆಂಗ್ಸು, ಅವನ್ ಕರ್ಕೊಂಬರಕ್ಕಾಗಲ್ಲ ನಿನಗೆ? ಗೆಟ್ಔಟ್ ಐತೆ. ನೋಡು, 24 ಗಂಟೆ ಟೈಮ್ ನಲ್ಲಿ ಅವಳನ್ನ ಅರೆಸ್ಟ್ ಮಾಡಿ ಇದೇ ಜಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸ್ತೀನಿ. ಸೀಟಲ್ಲಿ ಕೂತ್ಕೊಳಕ್ಕೆ ಆಗಲ್ಲ. ಅರೆ, ನಮ್ ಡಾಕ್ಟ್ರು? ನಮ್ ಡಾಕ್ಟರ್ ಆದ್ರೆ ಏನಾಯ್ತು? ಡ್ಯೂಟಿಗೆ ದ್ರೋಹ ಮಾಡ್ಬಾರ್ದು. ಬಂದೆ. ಈ ಮೀಟರ್ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ. ಒರಿಜಿನಲ್ ಸರ್. ಏನ್ ಒರಿಜಿನಲ್? ನೋಡ್ಬಾ. ಕರೆಕ್ಟ್ ಆಗಿದೆಯಲ್ಲ ಸರ್. ಏನೇ ಕರೆಕ್ಟ್, 9 ರೂಪಾಯಿ ಮೇಲೆ ಒಂದ್ ಪೈಸಾ ಜಾಸ್ತಿ ಆಗಲ್ಲ. ನಾನು ಮಾಮೂಲಿ ಓಡಾಡ ಜಾಗ ಇದು? ಏನು ಮೋಸ ಮಾಡ್ಬೇಕು ಅಂತಿದ್ದೀರೇನೆ? 10 ವರ್ಷದಿಂದ ಬೆಂಗಳೂರಲ್ಲಿ ಗಾಡಿ ಓಡಿಸ್ತೇನೆ. ನಿಮ್ಮಂತ ಕಂಜೂಸನ್ನ ಆ ಸರ್ವಿಸಲ್ಲೇ ನೋಡಿರ್ಲಿಲ್ಲ. ತೆಗಿರಿ ಮೊದಲು 10 ರೂಪಾಯಿ. ಅಪ್ಪ, ನೀನು ಸತ್ಯವಾಗಿ ನಿನ್ ಟ್ಯಾಕ್ಸಿ ನಾನು ಹತ್ತಲ್ಲ. ಓಹ್, ನೀವು ಬಂದಿಲ್ಲ ಅಂದ್ರೆ ನನಗೆ ಬೇರೆ ಗಿರಾಕಿನೇ ಬರಲ್ಲ. ಎಲ್ಲಾಯ್ತು? ನೀವು 1 ರೂಪಾಯಿ ತಕರಾರು ಮಾಡಿದಾಗಲೇ ನನಗೆ ಗೊತ್ತಾಯ್ತು ನೀವೆಂತವ್ರು ಅಂತ. ಮೊದ್ಲು ದುಡ್ಡು ಕೊಡ್ರಿ. ಡಾಕ್ಟ್ರು ಆಪತ್ತಿನ ಸಿಕ್ಕಾಕೊಂಡಿದ್ದಾರೆ, ಇದ್ದದ್ದೆಲ್ಲ ತಗೊಂಡ್ಬಿಟ್ನಲ್ಲ. ಹೇಗಿದ್ರು ಅವ್ರಿಗೆ ಬಾಕಿ ಕೊಡ್ಬೇಕು. ಕಮಿಂಗ್, ಐ ವಿಲ್ ಗಿವ್ ಯು. ನಮ್ಗೆ ಗೊತ್ತಿರೋ ಹುಡುಗಿ ಬರ್ತಾ ಇದ್ರೆ ಸುಮ್ಮನಿರು. ಸುಮ್ಮನಿರು ಅಂದ್ರೆ ಯಾಕ್ರೆ? ದುಡ್ಡು ಕೇಳಿದ್ರೆ ತಾಳ ಹಾಕ್ತಿದ್ದೀರಾ? ಹಲೋ ಡಾಕ್ಟರ್. ಚೆನ್ನಾಗಿದ್ರಮ್ಮ. ಸುಮ್ಮನೆ ಯಾಕ್ ಸರ್ ಸುಳ್ಳು ಹೇಳ್ತಿದ್ದೀರಾ? ದುಡ್ಡು ಕೇಳಿದ್ರೆ ಪರ್ಸಿಲ್ಲ ಅಂತ ನಾಟಕ ಆಡ್ತಿದ್ದೀರಾ? ಆಹಾ, ಹಾಗೆಲ್ಲ ಹೇಳ್ಬಾರ್ದಪ್ಪ. ದೊಡ್ಡ ಡಾಕ್ಟ್ರು, ದೊಡ್ಡ ಮನುಷ್ಯರು. ನಾನ್ ಕೊಡ್ತೀನಿ,
ಪರವಾಗಿಲ್ಲ ನನ್ನ ಹತ್ರ ಇದೆ. ಪರವಾಗಿಲ್ಲ ಡಾಕ್ಟ್ರೆ, ನೀವು ಸುಮ್ಮನೆ ಟ್ರಬಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಟಬಲ್ ನೋಟಬಲ್ ಅಂಕಲ್ಗೆ ಹೇಗಿದ್ರು ಟ್ರೀಟ್ಮೆಂಟ್ ಮಾಡಿ ಕೊಡ್ಬೇಕಲ್ಲ ತಗೊಳ್ಳಿ. ಟ್ರೀಟ್ಮೆಂಟ್ ಬ್ಯಾಲೆನ್ಸ್ ಅಂತ ಮಾತಾ ತಗೋತೀನಿ ಅಷ್ಟೇ. ನಿಮ್ ದುಡ್ಡು ಯಾವ ಲೆಕ್ಕಾದ್ರೂ ಹಾಕೊಳ್ಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಇಂಥ ಮುಟ್ಟಾಳ್ ಡಾಕ್ಟರ್ ನಾನು ನೋಡೇ ಇಲ್ಲ. ಒಬ್ಬ ಡಾಕ್ಟರ್ ನ ಮುಟ್ಟಾಳ್ನಾಗ ಮಾಡಬಹುದು, ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮುಟ್ಟಾಳ್ರನ್ನ ಮಾಡೋಕ್ಕಾಗಲ್ಲ. ಬಂದು ಬಂದು ಬಾಯಿ ಮುಚ್ಕೊಂಡು ಮೊದಲು ನನ್ ಜೊತೆ ಬಾ, ಇಲ್ದೆ ಹೋದ್ರೆ ಕೈಕಾಲ್ ಕಟ್ಟಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತೆ ಅದು ಈ ಕೆಲ್ಸ ಅಲ್ಲ, ನನ್ನ ತಿಳ್ಕೊಬೇಡ, ಬೇರೆಯವ್ರು ತಿಳ್ಕೋ. ಮರ್ಯಾ ಬಂದ್ಲಾ ಇಲ್ಲಿ? ಇಲ್ಲ ಸರ್. ಸತ್ಯವಾಗ್ಲು? ಸತ್ಯವಾಗ್ಲು ಇಲ್ಲ ಸರ್. ಏನು ಸತ್ಯ ಹರಿಶ್ಚಂದ್ರನ್ ವಂಶ ಇವ್ರದು? ಸಿಕ್ಲಿ ಅವಳು, ಸಪೋಟ ಮಾಡ್ತೀರಾ? ಸಪೋಟ ಹಣ್ಣು ಇಸ್ಟಾಗಿ ಸಿಕ್ಬಿಡ್ತೀನಿ. ಮಕ್ಕಳನ್ನ ಕೇಳಿದ್ರೆ ನಿಜ ಗೊತ್ತಾಗುತ್ತೆ. ಮರ್ಯಾ ಈ ಕಡೆ ಬಂದ್ಲಾ? ಇಲ್ಲ. ನಿಜವಾಗ್ಲು? ನಿಜವಾಗ್ಲು. ನಿನ್ ನಂಬಹುದಾ? ನಂಬೋದು. ಹಾಗಿದ್ರೆ ಅದರ್ ಏರಿಯಾನ ಅಟ್ಯಾಕ್ ಮಾಡ್ಬೇಕು. ಸರಿ, ನೀನ್ ಮುಂದಕ್ಕೆ ಹೋಗೋ, ನಾನು ಮುಂದಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಈ ಕಡೆ ಹೋಗಿದ್ದಾರೆ, ನೀ ಸೀದಾ ಮನೆಗೆ ಹೋಗ್ಬಿಡು. ಅಂಕಲ್. ಕಮ್ ಮರಿಯಾ. ಏನಮ್ಮ ಇಷ್ಟೊಂದು ಹಣ? ತಿಂಗಳ ಮೊದಲು ತಾನೆ ಟೆಂತ್ ವರ್ಗೂ ಕಲೆಕ್ಷನ್ ಜೋರಾಗಿರುತ್ತೆ. ಅಂಕಲ್ ನಾಟ್ ಬ್ಯಾಡ್, ನಮ್ ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಇನ್ನು ಹಣ ಕೊಟ್ಟಿಲ್ಲಮ್ಮ. ಅಂಕಲ್ ನೀವ್ ಬೇರೆ ಕೊಡ್ಬೇಡಿ, ನಾನು ಕೊಟ್ಟಾಯ್ತು. ಎಲ್ಲಿ ನೋಡಿದೆ? ಅವ್ರ ಪರ್ಸ್ ಹೊಡೆದೆ, ಅವ್ರ ಕೈಗೆ ಕೊಟ್ಟೆ. ಮರಿಯಾ ಡಾಕ್ಟರ್ಗ ನೀನ್ ಹಾಗ ಮಾಡೋದು ಯಾಕೆ? ಅವ್ರ ಕೊಳ್ಳೆ ಹೊಡೆಯಲ್ಲ. ಹೌದೌದು, ಸರಿಯಾಗಿ ಡಾಕ್ಟರ್ ಕೊಟ್ಟ ಟ್ಯಾಬ್ಲೆಟ್ಸ್ ಟಾನಿಗ್ ಹೋಗ್ಬೇಕು. ನಿಮ್ ಹೆಲ್ತ್ ನಂಗೆ ತುಂಬಾ ಮುಖ್ಯ. ಏನಮ್ಮ ನನ್ ಮೇಲೆ ನಿನ್ಗೆಷ್ಟೊಂದು ಪ್ರೀತಿ ವಿಶ್ವಾಸ. ನಾನ್ ಮಾಡಿರೋ ಸಹಾಯ ಸಾಸ್ವೆ ಕಾಣಷ್ಟು, ಆದ್ರೆ ನೀನ್ ಮಾಡ್ತಾ ಇರೋದು ಬೆಟ್ಟದಷ್ಟಮ್ಮ ಬೆಟ್ಟದಷ್ಟು. ಹೋಗ್ಲಿ ಅಂಕಲ್, ನೀವಿಲ್ದೇ ಇದ್ರೆ ನನ್ಗಿಷ್ಟು ಧೈರ್ಯ ಹ್ಯಾಕ್ ಬರ್ತಿತ್ತು? ಹೌದಮ್ಮ, ನಾನೇನೋ ಧೈರ್ಯದಿಂದ ನಿನ್ನನ್ನು ಹೊರಗಡೆ ಕಳಿಸ್ತೀನಿ, ಆದರೆ ನೀನು ಹೊರಗಡೆ ಹೋದಾಗ ಯಾವ ಕ್ಷಣದಲ್ಲಿ ಅಪಾಯ ಬರುತ್ತೋ ಅಂತ ನನಗ್ ಭಯ ಆಗ್ತಿರುತ್ತಮ್ಮ. ಅಂಕಲ್ ಆಪತ್ತಿನಿಂದ ಅವಸ್ಥೆ ಪಟ್ಟು ತುಂಬಾ ದಿನ ಬಾಳದಕ್ಕಿಂತ ವೈಭವದಿಂದ ಸ್ವಲ್ಪ ದಿನ ಬಾಳಿದ್ರೆ ಸಾಕು. ದಟ್ಸ್ ಮೈ ಮರಿಯಾ. ಈ ಮರಿಯಾಗೆ ದೇರ್ ಇಸ್ ನೋ ಏರಿಯಾ. ನಮ್ಮ ಏರಿಯಾ ಒಳಗಡೆ ಬಂದವ್ರನ್ನ ನಾವು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಏನ್ ಮಾಡ್ತೀಯ? ಹೆಣ್ಣಾದ ಕಾರಣಕ್ಕೆ ನೀನ್ ಮಾಡಿದ ತಪ್ಪನ್ನ ಕ್ಷಮಿಸಿ ನಮ್ ಗ್ಯಾಂಗ್ ಸೇರ್ಸ್ಕೋಣ ಅಂತ ಏನಂತೀಯ? ಈ ಮರ್ಯಾದೆ ಇನ್ನೊಬ್ಬರ ನೆರಳಲ್ಲಿ ನಿಂತದ್ದು ಅಭ್ಯಾಸ ಇಲ್ಲ. ನೀನ್ ನಮ್ಮನ್ನು ವಿರೋಧಿಸಿದ್ರೆ ಏನಾಗುತ್ತೆ ಗೊತ್ತಾ? ಯಾವುದಕ್ಕೂ ಹೆದರೊಳಲ್ಲ.
ಇಷ್ಟು ಜನ ಕಳಿಸಿದೀನಿ, ಅಪ್ತಾನು ಒಂದು ಹೆಣ್ಣನ್ನು ಹಿಡ್ಕೊಂಡ್ ಬರೋಕ್ಕಾಗಲಿಲ್ಲ, ಅದಕ್ಕಿಂತ ಕೇವಲ ಒಂದು ಕಣ್ಣನ್ನು ಬೇರೆ ಕರ್ಕೊಂಡ್ ಬಂದಿದ್ಯಾ. ಥೂ, ನಾಚಿಕೆ ಆಗಲ್ವಾ ನಿನಗೆ? ನೀನೊಬ್ಬ ಸಾಮರ್ಥ್ಯ ಶಾಲಿ ಅಂತ ತಿಳ್ಕೊಂಡಿದ್ದೆ. ನೀನು ನಮ್ ಗುಂಪಿನಲ್ಲಿರೋದಕ್ಕೆ ನಾಲಾಯ್ಕ್ ಶಾಮ್. ಇವ್ರಿಗೆ ಏನ್ ಶಿಕ್ಷೆ ವಿಧಿಸಬೇಕು ನೀನೇ ಡಿಸೈಡ್ ಮಾಡು. ಇನ್ನು 24 ಗಂಟೆಗಳ ಸಮಯ ಕೊಡ್ತೀನಿ. ಅಷ್ಟೊಳಗ ಅವಳನ್ನ ಇಲ್ಲಿ ಕರ್ಕೊಂಡ್ ಬರ್ಲಿಲ್ಲ. ಅವಳು ಒಂದ್ ಕಣ್ ಕಿತ್ತಿದ್ದಾಳೆ, ನಾನು ಇನ್ನೊಂದ್ ಕಣ್ ತೆಗಿಬೇಕಾದ್ರೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ಇವತ್ತೇನು ವಿಶೇಷ? ಹೋಟೆಲ್ ದಿ ಹೆವನ್ ಅಲ್ಲಿ ಒಬ್ಬ VIP ಮ್ಯಾರೇಜ್ ರಿಸೆಪ್ಷನ್, ಅದಕ್ಕೆ ಮೇಡಮ್ ಹೋಗ್ತಾ ಇದ್ದಾರೆ. ಹೋಟೆಲ್ ದಿ ಹೆವನ್, ಅದು ದೊಡ್ಡ ಜಾಗ ಆಯ್ತಲ್ಲ, ಅದಕ್ಕೆ ಈ ಕಾಸ್ಟ್ಲಿ ಡ್ರೆಸ್. ಅಲ್ಲಿ ನಿನ್ನ ಇನ್ವೈಟ್ ಮಾಡಿದವ್ರು ಯಾರು? ಓ ಅಂಕಲ್, ನನ್ನ ಇನ್ವೈಟ್ ಮಾಡಿರೋದು VIP ಅಲ್ಲ, ಅವ್ರ ಮನೆ ನೆಕ್ಲೆಸ್. ಅಂಕಲ್, 3 ದಿನದ ಹಿಂದೆ ನಾನೊಂದು ಹ್ಯಾಂಡ್ ಬ್ಯಾಗ್ ಹೊಡ್ಕೊಂಡ್ ಬಂದಲ್ಲ, ಅವಳ ಕುತ್ತಿಗೆಯಲ್ಲಿ ಒಂದು ಬ್ಯೂಟಿಫುಲ್ ಡೈಮಂಡ್ ನೆಕ್ಲೆಸ್ ಪಡೆಯೋದು ಅಂತ ಯೋಚಿಸ್ತಾ ಇದ್ದೆ. ಅದೇ ಬ್ಯಾಗ್ನಲ್ಲಿ ಒಂದು ಇನ್ವಿಟೇಷನ್, ಅದು ಮರಿಯಾ ಮರಿಯಾ ಹೋಟೆಲ್ ಡಿ ಹೆವೆನ್ ಅಲ್ಲಿ ಈ ನೆಕ್ಲೆಸ್ ಬರುತ್ತೆ, ನೀನ್ ಖಂಡಿತ ಬಾ ಅಂತ ಹೇಳ್ತು. ಅದೇ ಮರಿಯಾ ಇಸ್ ಗೋಯಿಂಗ್, ವೈ ಡೋಂಟ್ ಯು ವಿಶ್ ಮೀ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮರಿಯಾ ಹ್ಯಾಂಡ್ ಬ್ಯಾಗ್ ಎಲ್ಲಿ? ಯಾರಾದ್ರೂ ಚೆಕ್ ಮಾಡಿದ್ರೆ ವಿತ್ ನೆಕ್ಲೆಸ್. ನಮಸ್ತೆ. ನಮಸ್ತೆ. ಗೊತ್ತಿಲ್ಲ ಯಾರ್ ಮಮ್ಮಿ? ನಮಸ್ತೆ. ಇಟ್ಕೊಳ್ಳಿ. ಹಲೋ. ಹಾಯ್ ಅಂಕಲ್. ಹಲೋ. ನೈಸ್ ಟು ಮೀಟ್ ಯು. ಹಾಯ್ ಬೇಬಿ. ಬೇಬಿ ಏನಿಮ್ಮ ಮಹಾರಾಣಿ ಕಾಲೇಜಲ್ಲಿ ನೆನಪಿಲ್ಲ ಕಾಲೇಜಲ್ಲಿ? ಓಹೋ, ನಿನ್ ಥರನೇ ನನ್ನ ಫ್ರೆಂಡ್ ಇದ್ಲು, ಪಡ್ಕೊಂಡೆ. ಸಾರಿ. ಯಾರದು ಯಾರು ಗೊತ್ತಿಲ್ಲ ಮಮ್ಮ. ಮಮ್ಮಿ, ನನ್ನ ನೆಕ್ಲೆಸ್. ನೆಕ್ಲೆಸ್? ಲುಕ್ ಹಿಯರ್, ಯಾರೋ ಇಲ್ಲಿಂದ ಮೂವ್ ಮಾಡಬಾರ್ದು, ಹಾಗೆ ಇರಬೇಕು. ಎಷ್ಟು ದಿವಸ ಅಂತ ನಾನು ಮೋಸ ಮಾಡೋಕ್ಕಾಗತ್ತೆ? ತುಂಬಾ ದಿವಸದ ಆಸೆ ಇವತ್ ನೆರವೇರ್ತಾ ಇದೆ. ಕಾನ್ಸ್ಟೇಬಲ್, ಲೇಡಿ ಕಾನ್ಸ್ಟೇಬಲ್ ಕರೆದು ಬಿಗಿನ್ ಚೆಕ್ ಮಾಡಕ್ ಹೇಳು. ಅಂಕಲ್, ಇಷ್ಟು ಇದ್ರ ಮುಂದೆ ನನ್ಗೆ ಅವಮಾನ. ಇನ್ಸ್ಪೆಕ್ಟರ್, ನೆಕ್ಲೆಸ್ ಅಲ್ಲಿ. ನೆಕ್ಲೆಸ್ ಎಲ್ಲಿತ್ತು? ಅಲ್ಲಿಟ್ಟಿದ್ರೆ ನಿನಗ್ ಗೊತ್ತಿಲ್ಲದೆ ನಾನ್ ಹೇಗ್ ತಗೊಳಕಾಗುತ್ತಮ್ಮ? ನೀನ್ ಡಿಕ್ಕಿ ಹೊಡೆದಾಗ್ಲೇ ನಾನ್ ಡಿಸೈಡ್ ಮಾಡ್ಕೊಂಡೆ ನೀನ್ ತಗೊಂಡಿರ್ಬಹುದು ಅಂತ. ಮಿಸ್ಟರ್, ಈ ಏರಿಯಾ ನಿಂದಾಗಿರ್ಬಹುದು, ಯುನೋ ಮರೆ ಹಸ್ ನೋ ಏರಿಯಾ. ತಗಿ. ಏನಮ್ಮ ಇದು? ನಾನ್ ಯಾರ ಹತ್ರ ಹೇಳಿ? ಈ ಕಾಲದಲ್ಲಿ ಒಳ್ಳೆ ಕೆಲಸನೇ ಮಾಡಬಾರ್ದಪ್ಪ. ಸತ್ಯ ಹರಿಶ್ಚಂದ್ರ, ನಾನ್ ಹೊಡೆದ ನೆಕ್ಲೆಸ್ ನ ನೀನ್ ಹೊಡೆಯೋದು ಒಳ್ಳೆ ಕೆಲಸನ ತಮ್ಮ? ಅಕ್ಕ, ನಿನ್ ಬಗ್ಗೆ ಒಂದಿಬ್ರು ಮಾತಾಡ್ಕೋತಿದ್ರು, ಅದಕ್ಕೆ ನಾನು ಹುಷಾರಾದೆ. ಯಾರವರು? ಬಂದ್ಬಿಟ್ರು, ನಾನ್ ಸಪ್ಲೈಗ್ ಹೋಗ್ತೀನಿ.
ಪೊಲೀಸ್ ಅವ್ರ ಕೈಯಿಂದ ತಪ್ಪಿಸ್ಕೋಬಹುದು, ನನ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಆಗ್ಲೇ ಕೊಟ್ಟು ಗುಸ ಮರ್ತ್ಬಿಟ್ಟಿಯಾ? ಏಯ್, ಇಷ್ಟು ಕೊಬ್ಬ ನಿನ್ಗೆ, ಇವತ್ತ ನಿನ್ ಕಥೆನ ಮುಗಿಸ್ತೀನಿ. ಕೆಲಸ ಇದೆ. ಭಟ್ರೆ, ಇವನ್ನು ಗಮನಿಸ್ಕೊಳ್ಳಿ. ಪಿಕ್ ಪ್ಯಾಕೆಟ್, ಅದು ಒಬ್ಬ ಹುಡುಗಿ, ಅವಳು ಹಿಡಿಯಕ್ಕೆ ನಿನ್ಗೆ ಆಗ್ಲಿಲ್ಲ? ನನ್ನ ಮಾತ್ರ ಹಾಗೆ ಹೇಳ್ಬೇಡಿ ಸರ್, ನನ್ನ ಮನಸ್ಸು ತುಂಬಾ ನೋವಾಗುತ್ತೆ. ಆವಾಗ ಅವಾಗ ಅವಳು ನೋಡ್ತಾನೆ ಇರ್ತೀನಿ ಸರ್, ನನ್ನ ಎದುರುಗಡೆ ಪಿಕ್ ಪ್ಯಾಕೆಟ್ ಮಾಡಿದ್ರೆ ತಾನೆ ಸರ್ ಅವನ್ನ ಅರೆಸ್ಟ್ ಮಾಡೋದು? ದಟ್ ಇಸ್ ದಿ ಮೇನ್ ರೀಸನ್ ಸರ್, ದಟ್ ಇಸ್ ದಿ ಮೇನ್ ರೀಸನ್. ಸರ್, ನಾನು ಪಿಕ್ ಪ್ಯಾಕೆಟ್, ನನ್ನ ಅರೆಸ್ಟ್ ಮಾಡಿ ಅಂತ ನಿನ್ ಮುಂದೆ ಬಂದು ನಿಂತ್ಕೋತಾಳೆ. ಯೋ, ಎಲ್ಲ ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ ಜೊತೆ ಡಿಪಾರ್ಟ್ಮೆಂಟ್ ಅಲ್ಲೇ ಸರ್, ನಾನು ಮಾತ್ರ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದೀನಿ. ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು ಕಾಮತ್ ಹೋಟೆಲ್ ಸ್ಪೆಷಲ್ ಆಗ್ತಾನೆ ತಂದಿದ್ದೆ ಈ ಓವಲ್ನ? ಹೌದು ಸರ್. ಡ್ಯೂಟಿ ಮುಖ್ಯ, ಓವಲ್ ಅಲ್ಲ, ಹೋಗು. ಎಸ್ ಸರ್. ಸರ್, ಓವಲ್ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್ ಪ್ಲೀಸ್. ಇಲ್ಲೊಬ್ರು ಸಣ್ಣಗೆ ಬೆಳ್ಳಿಗೆ ಇದ್ದಾರಲ್ಲ. ಸಣ್ಣಗೆ ಬೆಳ್ಳಿಗೆ? ನಾನೇ. ಅವರು ರಿಸೆಪ್ಷನಿಸ್ಟ್ ಅಲ್ಲ, ಬೇರರ್. ಬೇರರಾ? ಹೆಸರು ಗೊತ್ತಿಲ್ಲ. ಯಾವರು ಗೊತ್ತಿಲ್ಲ. ಏನ್ ಮೇಡಮ್, ಊರ್ ಗೊತ್ತಿಲ್ಲ ಅಂತೀರಾ, ಹೆಸರು ಗೊತ್ತಿಲ್ಲ ಅಂತೀರಾ? ನೀವು ಹುಡ್ಕೋದ್ ನೋಡಿದ್ರೆ ತಿರುಪತಿಲಿ ಗುಂಡು ಹೊಡ್ಕೋತಾರಲ್ಲ, ಅವ್ರನ್ನ ಹುಡ್ಕೋತಾರ ಇದೆ. ಏನ್ ವಿಷಯ? ಆಮೇಲೆ ಏನಿಲ್ಲ, ಅವತ್ತು ಗಲಾಟೆಯಲ್ಲಿ ನನ್ನ ಹ್ಯಾಂಡ್ ಬ್ಯಾಗ್ ಮಿಸ್ ಆಯ್ತು. ಆ ಬೇರೆ ಈ ಕಲರ್ ಯೂನಿಫಾರ್ಮ್ ಹಾಕಿದ್ದ. ಅಯ್ಯೋ, ಅವನಾ? ನಮ್ಮ ಹೋಟೆಲ್ಗೆ 1,000 ರೂಪಾಯಿ ಲಾಸ್ ಮಾಡ್ಬಿಟ್ಟಿದ ರಾಸ್ಕಲ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್? ನೀವಿಲ್ಲೇ ಇದೊಂದು ಕಂಪ್ಲೇಂಟ್ ಬರ್ಕೊಡಿ. ಬರ್ಲಿ ಬರ್ಲಿ, ನಥಿಂಗ್ ಇಸ್ ಅಟ್ ದಿ ಹ್ಯಾಂಡ್ ಬ್ಯಾಗ್, ಬರ್ತೀನಿ. ಬಾಬಾ. ಮೇಡಮ್, ಎಲ್ಲಿ ನೋಡಿದ್ರು ಪೊಲೀಸು ಪೊಲೀಸು. ನನ್ನಿಂದ ಕೆಲಸ ಬೇರೆ ಹೋಯ್ತು ಅವನಿಗೆ. ಎಲ್ಲಿದ್ದಾನೋ ಪಾಪ, 3 ದಿವಸದಿಂದ ಉಪವಾಸನೋ ಏನೋ. ಮುಳೆ ಇದೆಯಾ? ಮುಳೆ ಯಾರ? ನಿನಗಿಲ್ಲಪ್ಪ, ಫ್ರೈ ಫ್ರೈ. ಪಾರ್ಸಲ್ ಇಲ್ಲಿ ತಿನ್ನೋದಕ್ಕೆ? ಇನ್ನು ನಾ ನೀನ ಬಿಲ್ ಕೊಡ್ತೀಯ? ಮತ್ತೆ ಹೋಗಿ ತಗೊಂಡ್ ಬಾ. ಸರಿ ಸರ್. ಈ ಮನುಷ್ಯ ಎಲ್ಲ ಹೋಗ್ಬಿಟ್ಟ. ನಿನ್ಗೋಸ್ಕರ ಊರೆಲ್ಲ ಹೊರಡ್ತಾ ಇದ್ದೀನಿ ನಾನು. ನೀನ್ ನೋಡಿದ್ರೆ ದೊಡ್ಡ ಹೋಟ್ಲಿಂದ ಬರ್ತಾ ಇದ್ಯಾ? ಕೆಲ್ಸ ಕೇಳ್ದೆ, ಕೊಡಲ್ಲ ಅಂದ. ಸಂಬಳ ಕೊಡದಿದ್ರು ಪರವಾಗಿಲ್ಲ,
ಊಟನಾದ್ರೂ ಹಾಕು ಅಂತ ಹೇಳ್ದೆ, ಇಲ್ಲಂದ. ಸುಳ್ಳು ಹೇಳ್ತೀಯಾ? ಅಡಕೆ ಹಾಕೊಂಡಿದ್ಯಾ? ನೋಡ್ದ್ಯಾ, ಚೆನ್ನಾಗಿ ಊಟ ಮಾಡಿ ಆಮೇಲೆ ತಾಂಬೂಲ ಹಾಕೊಂಡಿದ್ನಿ ಅಂತ ನೀನೇ ತಿಳ್ಕೊಂಡಿದ್ಯಲ್ಲ. ನಿನ್ ಹಾಗೆ ಎಲ್ರು ತಿಳ್ಕೊಬೇಕು ಅಂತ ತಾಂಬೂಲ ಹಾಕು. ನನ್ ಗೊತ್ತ, ಮೂರು ದಿವಸ ಹಸುವಿನಿಂದ ನಾನ್ ಕ್ಯಾರಿಂಗ್. ನೀನು ಬಹುಚಕನಯ್ಯ. ಯಾಕೆ? ಇದನ್ ಮಾರು ತಿನ್ಬಹುದಾಗಿತ್ತಲ್ಲ. ಅದು ಹೇಗೆ? ನಿಂದು ನಾನ್ ಹೇಗ್ ಮಾಡ್ಬೋದು? ನ್ಯಾಯ ಅಲ್ಲ. ನೀನ್ ತುಂಬಾ ಸಿನ್ಸಿಯರ್. ಈಗ ಅರ್ಥ ಆಯ್ತಲ್ಲ, ಬರ್ತೇನೆ. ಎಲ್ಲಿಗೆ ಹೋಗ್ತೀಯ? ಎಲ್ಲಿಗೆ? ಊಟಕ್ಕೆ. ಊಟಕ್ಕ? ಮೂರ್ ದಿನದಿಂದ ಉಪವಾಸ ಅಂದಿಯಲ್ಲ. ಉಪವಾಸ. ಅವನಿಗೆ ಹಸು ಅಂತ ಕಾಣುತ್ತೆ, ತಿನ್ನಿದ್ದಾನೆ. ಹಾಗೆಲ್ಲ ಯಾರನ್ನು ಬೈಬೇಡ, ಮನಸ್ಸು ತುಂಬಾ ಕಷ್ಟ ಆಗುತ್ತೆ. ಕ್ಲೀನ್ ಮಾಡು. ಹೀಗೆ ಕೆಲ್ಸಕ್ಕೋಸ್ಕರ ಬಂದಿದ್ದೇನೆ ಅದು ಹೇಳ್ತಾನೆ ಅವನು. ಹೌದು, 5 ನಿಮಿಷದಲ್ಲಿ 6 ಚಿಕನ್ ತಯಾರು ಮಾಡ್ತೀನಿ ಅಂತ ಹೇಳಿದೆ, ಆದ್ರೆ ಕೆಲ್ಸ ಕೊಡ್ಲಿಲ್ಲ. ಚಿಕನ್ ತಗೊಂಡಪ್ಪ. ಹೋಗಪ್ಪ ಸಹೋದರ. ಯೋಚನೆ ಮಾಡ್ಬೇಡಿ, ಈಗ ತಂದ್ಬಿಡ್ತಾರೆ. ಬರುತ್ತೆ ಬರುತ್ತೆ, ಅದಕ್ಕೆ ಯೋಚನೆ ಮಾಡ್ತೀನಿ. ಅದೇನ್ ಲೆಕ್ಕ? 36 ಒಂದ್ ದಿನಕ್ಕೆ, ಆವರೇಜ್ 12. 3 ದಿನಕ್ಕೆ 36, ಕರೆಕ್ಟ್? ಲೆಕ್ಕ ಹೊರಗೆ ಹೋಗಿದೆ, ಅದಕ್ಕೆ 3 ಪೂರಿ ಸಾಕು. 36 ತಿನ್ಲೇಬೇಕು. ಆರ್ಡರ್ ಮಾಡಾಯ್ತು. ಸರಿ. ಏನಪ್ಪ ಇದು? ಅದೇ ಸರ್, ಚಿಕ್ಕ ಪೇಟೆಲ್ಲಿ ಇರೋಕೆ ಇರುತ್ತಿಲ್ಲ, ಅದಕ್ಕೆ ತೋರ ಪೇಟೆಲ್ಲ ತಂದ್ಬಿಟ್ಟೆ. ಹೇಗೆ ಬೇರೆ? 12 ದೋಸೆ. ದೋಸೆ ಸ್ವಲ್ಪ ಲೇಟ್ ಆಗುತ್ತಲ್ಲಮ್ಮ. 24 ಇಡ್ಲಿ. ಓಕೆ. ಅಯ್ಯೋ ಪಾಪಿ, ಏನಮ್ಮ ನನಗೆ ನಾಚಿಕೆ ಆಗುತ್ತೆ, ಎಲ್ಲರೂ ನೋಡ್ತಿದ್ದಾರೆ. ಯಾರು ನೋಡಲ್ಲ, ಇದ್ರ ಮರೆಯಲ್ಲಿ ತಿನ್ನು. ನೋಡು, ಒಂದ್ ಚಿಕ್ಕ ಅಭಿಪ್ರಾಯ, ನಿನ್ನಿಂದ ನನ್ ಕೆಲ್ಸ ಹೋಯ್ತು, ಕರೆಕ್ಟ್? ಅದಕ್ಕೆ ಇದೆಲ್ಲ ಇಟ್ಕೊಂಡು ವ್ಯಾಪಾರ ಮಾಡಿ ಬದುಕೊಂಡಿದ್ದೆ. ವ್ಯಾಪಾರ ಆಮೇಲೆ, ಮೊದ್ಲು ತಿನ್ನು. ತಿನ್ನು, ಕೈ ತೊಳ್ಕೊಂಡ್ ಬರ್ತೀನಿ. ನಿನಗ್ ನಾನೇನಪ್ಪ ದ್ರೋಗ ಮಾಡಿದೆ? ನಾನೇನ್ ಮಾಡಿದೆ ನಿಮ್ಗೆ? ಸರ್, ಮೊದಲು ಕೈ ಕೆಳಕ ತೋರ್ಸು, ಆಮೇಲೆ ಇನ್ಕ್ರಿಮೆಂಟ್ ಕೊಡಿಸ್ತೇನೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಅದೇನು ನನ್ ಮೇಲೆ ನಿನಗೆ ಇಷ್ಟೊಂದ್ ಅಕ್ಕರೆ? ನನ್ನಿಂದ ನಿನ್ ಕೆಲ್ಸ ಹೋಯ್ತು, ಬೇರೆ ಕೆಲ್ಸ ಸಿಕ್ಕೋವರೆಗೂ ನಿನ್ ನೋಡಿದ ಜವಾಬ್ದಾರಿ ನನ್ ಮೇಲೆ. ನಾನ್ ನಿಮ್ ಮೇಲೆ ಫುಲ್ ಪ್ರೀತಿ ಇಟ್ಟಿದ್ದೀನಿ ಗೊತ್ತಾ? ನಿನ್ ಹೆಸರೇನು? ಬಗುನ. ನೆತ್ತಿ ಹೆತ್ತಿತು, ರಘು ಬಗು ಆಯ್ತು. ಇನ್ಮೇಲೆ ಲೋತ ನೀರ್ ಸಾಕಾಗಲ್ಲ ಸರ್, ಅದಕ್ಕೆ ಜಗ್ಗೆ ತಂದ್ಬಿಟ್ಟೆ. ಹೇಗೆ? ನಿಮಗೆ ಫೋನ್ ಬಂದಿದೆ ರಿಸೆಪ್ಷನ್ ಹತ್ರ. ಬಂದ್ಬಿಡ್ತಾ? ಹೌದು, ನೀವು ಹಾಕೊಂಡಿರೋ ಡ್ರೆಸ್ ನಿಮ್ ಕಲರ್ ಹೇಳ್ತಾ ಇದಾರೆ, ನಿಮ್ ಹೇರ್ ಸ್ಟೈಲ್ ಕರೆಕ್ಟ್ ಹೇಳ್ತಾ ಇದಾರೆ. ನಿಮಗೆ ಯಾರಾದ್ರೂ ಫ್ರೆಂಡ್ ಆಗಿರ್ಬಹುದು. ಹೋಗು ಹೋಗು. ಏನಯ್ಯ ನನ್ ಫೋನ್ ಬಂದಿದೆ ಅಂತ ಹೇಳ್ದೆ? ಅದು ಅಲ್ಲಮ್ಮ, ಇಲ್ಲಿ ಇಲ್ಲ. ಅದಮ್ಮ ಸಾರಿಮ್ಮ, ಅದು ಬೇರೆ ಹೆಂಗಸರಿಗೆ ಬಂದಿತ್ತು, ಅವರು ಮಾತಾಡ್ಬಿಟ್ರು. ಸಾರಿಮ್ಮ. ಪೂರಿ ಎಲ್ಲ ಪೂರ್ತಿಯಾಗಿ ಕಾಲ್ ಮಾಡಿಬಿಟ್ಟು. ಮಸಾಲ ಮಸಾಲ ಮೈಗ್ ಆಗಲ್ಲ, ಅದಕ್ಕೆ ಬೇರೆ ಇಡ್ಲಿ. ಹಿಟ್ಟೇ ರೆಡಿ ಆಗಿಲ್ಲ, ಈಗ ಬಂದು ಹೇಳ್ದೆ. ಬೇರೆ ಏನಾದ್ರು ಬೇಕಾ? ಇದ್ರ ಮೇಲೆ ಏನಾದ್ರೂ ಹಾಕಿದ್ರೆ ಹೊರಗ್ ಬರುತ್ತೆ. ಸಾಕ್ ಸಾಕು, ಬಿಲ್ ಬಿಲ್. ನೆನಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನನ್ ಕಂಡ್ರೆನಾ? 110 ಕಂಡ್ರೆ.
ನೋಡಿ, ಒಂದ್ ಸಾರಿ ತಿಂದು ಏಳು ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನನ್ ನೋಡಿ, ಒಂದ್ ದಿನಕ್ಕೆ ಮೂರ್ ಸಾರಿ ತಿನ್ಬೇಕು. ಇವತ್ತೇನೋ ಕಳಿತು, ನಾಳೆ ಹೇಗೋ ಏನು. ಆಗ್ಲೇ ಹೇಳಿದ್ನಲ್ಲ, ಮತ್ತೆ ಕೆಲಸ ಸಿಕ್ಕುವವರೆಗೂ ನಿಮ್ ಊಟ ನಾನ್ ಕೊಡ್ತೀನಿ. ಇದು ನೀವಾ ಹೇಳ್ತಿರೋದು? ಇಲ್ಲ, ಭಗವಾನ್ ಹೇಳಿಸ್ತಿದ್ದಾನೆ. ನಾಳೆ ಎಲ್ಲಿ ಸಿಕ್ತೀರಿ ನೀವು? ನಾನ ಇನ್ನಲ್ಲಿ ಹೋಟೆಲ್ ಮೇ ಖಾನ ಛತ್ರ ಮೇ ಸೋನಾ. ಛತ್ರದಲ್ಲಿ ಈ ಡ್ರೆಸ್ ಕೇವಲ. ಯಾಕೊಂಥರ ನೋಡ್ತಿದ್ದೆ, ಪೂರಿ ಪರಿಮಳ ಬಂದ್ಬಿಡ್ತಾ. ದೇವ್ರಿ, ನಾನು ತೋರಿಸ್ಕೊಡ್ಬೇಡಪ್ಪ. ಸಾರಿ, ಇದು ನಿಮ್ದು ನನಗೇನಾ? ನೀವು ಹೋಗಿ, ನಾಳೆ ಐದು ಗಂಟೆಗೆ ಸಿಗ್ತೀನಿ. ಅಯ್ಯೋ ಅಯ್ಯೋ, ಏನ್ ಬೇಕು ನನಗೆ? ಪೂರಿನ ದೊಡ್ಡವ್ರ ಮನೆಯಿಂದ ಬಂದಿದ್ಯಾ? ನಿನಗೆ ಯಾಕೆ ಚಿಕ್ಕ ಬುದ್ಧಿ? ತಗೋ ತಗೋ, ಸದ್ಯ ನನ್ನ ಮಾನ ತಗಲಿಲ್ಲ. ನಮಸ್ಕಾರ, ಬರ್ತೇನೆ. ಏನಿಲ್ಲ, ಬಂತು ಆದ್ರೆ ತಪ್ಸ್ಕೊಂಡ್ ಬಿಟ್ಟೆ. ಸೈಡ್ ನಲ್ಲಿ ಹೋಗಿ ನನ್ನ ಪ್ರೀತಿ ಎಲ್ಲ ಹಾಕಿದೆ, ಬಿಟ್ಬಿಟ್ಟು. ಸತ್ಯ? ನಾಳೆ ಐದು ಗಂಟೆಗೆ ಬರಬೇಡ. ತಪ್ಪದೆ ಬರ್ತೇನೆ. ಏನೇ ಅದು? ಫ್ಯಾನ್ ಸ್ವಿಚ್ ಹಾಕಿದ್ರೆ ರೆಗ್ಯುಲೇಟರ್ ಸುತ್ತೆ ಸರ್, ಫ್ಯಾನ್ ಸುತ್ತೋಲ್ಲ ಅನ್ನತ್ತೆ. ಯಾಕೆ ಹಾಗೆ? ಡಿಪಾರ್ಟ್ಮೆಂಟ್ ನವರು ಟೆಂಡರ್ ಬಿಡ್ತಾರೆ, ಕಾಂಟ್ರಾಕ್ಟರ್ಸ್ ಕಂಡಮ್ ಕಳಿಸ್ತಾರೆ ಸರ್. ದಟ್ ಇಸ್ ದಿ ಮೇನ್ ರೀಸನ್ ಸರ್, ದಟ್ ಇಸ್ ದಿ ಮೇನ್ ರೀಸನ್. ಏನೇ ಅದು? ಲೀವ್ ಲೆಟರ್ ಸರ್. ಮಾಡ್ಬೇಕಾದ ಕೆಲಸ ಸರಿಯಾಗಿ ಮಾಡಲ್ಲ, ಲೀವ್ ಬೇಕಂತೆ. ಲೀವ್ ಏನಯ್ಯ, ಡ್ಯೂಟಿ ಕರೆಕ್ಟ್ ಮಾಡ್ತಾ ಇದೀಯಾ? ನೋ ಡೌಟ್ ಸರ್. ಯಾಕಯ್ಯ ಲೀವ್? ನನ್ ಮದುವೆ ಸರ್. ಮದುವೆ ಲೀವ? ನಮ್ಮ ದೇಶದಲ್ಲಿ ವರ್ಕಿಂಗ್ ಡೇಸ್ಗಿಂತ ಹಾಲಿಡೇಸ್ ಜಾಸ್ತಿ. ದಸರಾದಲ್ಲಿ ಮಾಡ್ಕೋ. ದಸರಾ ಮುಗಿದೋಯ್ತು ಸರ್. ದೀಪಾವಳಿ ಅಳಿಯ ಆದ್ಮೇಲೆ ದೀಪಾವಳಿ ಸರ್. ರಂಜಾನ್? ರಂಜಾನ್ಗೂ ಈ ಸುಂದರ ರಾವ್ಗೂ ಏನ್ ಸರ್ ಸಂಬಂಧ? ಸಂಕ್ರಾಂತಿ? ಅದು ಹೊರಟೋಯ್ತು ಸರ್. ಯುಗಾದಿ? ಇನ್ಮೇಲ್ ತಾನೇ ಸರ್ ಬರಬೇಕು. ಮುಂದಿನ ವರ್ಷ ಇಟ್ಕೋ. ಈ ಜೀವ ತಡ್ಕೊಳ್ಳಲ್ಲ ಸರ್. ಏನಯ್ಯ ಮದುವೆಗೆ ಅಷ್ಟೊಂದು ಅವಸರ? ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ನೀನೊಬ್ಬ ಮದುವೆ ಮಾಡ್ಕೊಂಡಿದ್ರೇನು? ನಿಮಗೇನ್ ಹೇಳಿ ಸರ್, ಮದುವೆ ಮಾಡ್ಕೊಂಡು ಏಳು ಮಕ್ಕಳು ಹೆತ್ತ ಮೇಲೆ ಈ ಮಾತು ಹೇಳ್ತಾ ಇದ್ದೀರಾ? ನನಗಿನ್ನ ಏನು ಗೊತ್ತೇ ಇಲ್ವಲ್ಲ ಸರ್. ಆಲ್ ರೈಟ್, ಟೂ ಡೇಸ್ ಗ್ರಾಂಟೆಡ್. ಟೂ ಡೇಸ್? ಮೆರವಣಿಗೆ, ವರಪೂಜೆ, ಹೋಮ, ಆ ಹೊಗೆನಲ್ಲಿ ಉಸಿರಾಡೋದಕ್ಕೆ ಮೂರು ದಿವಸ ಬೇಕಾಗತ್ತೆ ಸರ್. ಇನ್ನು ಎರಡು ದಿವಸದಲ್ಲಿ ಮದುವೆ ಇತ್ಯಾದಿ ಇತ್ಯಾದಿ ಎಲ್ಲ ಹೇಗೆ ಸರ್? ಮದುವೆ ಈಗ ಮಾಡ್ಕೋ, ಇತ್ಯಾದಿ ಆಮೇಲೆ ಮಾಡ್ಕೋ. ಇತ್ಯಾದಿಗೋಸ್ಕರ ತಾನೇ ಸರ್ ಮದುವೆನೇ ಮಾಡ್ಕೊಳ್ಳೋದು. ಇತ್ಯಾದಿ ಈಗ ಮಾಡ್ಕೋ, ಮದುವೆ ಆಮೇಲೆ ಮಾಡ್ಕೋ. ಹೋಗಯ್ಯ. ಓ ಗಾಡ್. ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಮರಿಯಾ, ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಯು. ನನ್ ಬರ್ತ್ ಡೇ ನಿಮ್ಗೆ ಹೇಗ್ ಗೊತ್ತಾಯ್ತು? ಮಗಳು ಹುಟ್ಟಿದ ದಿವಸ ಸ್ವಂತ ತಂದೆ ಗೊತ್ತಿಲ್ಲದೆ ಇರುತ್ತೆ ನಮ್ಮ. ಹೌದಮ್ಮ, ನಾನೇ ನಿನ್ನ ನಿಜವಾದ ತಂದೆ. ಇದು ಮನುಷ್ಯ, ನನ್ನ ಜೀವನದ ಪುಸ್ತಕ ಇವತ್ತೊಂದು ದಿವಸ ತೆರೀತಾ ಇದ್ದೇನೆ. ಹತ್ತು ವರ್ಷಗಳ ಹಿಂದೆ ನಿಮ್ಮಮ್ಮ ನನ್ನ ಹೆಂಡತಿ ಆಗಿದ್ಲು ಅಂತಂದ್ರೆ ನೀನ್ ನಂಬ್ತೀಯ? ಅವತ್ತೊಂದ್ ದಿವಸ ನಾನು ಬಿಡುವ, ಅವಳ ಆಸೆಯ ಆಕಾಂಕ್ಷೆ ತೀರಿಸೋದಕ್ಕೆ ನನ್ನ ಕೈನಿಂದ ಆಗ್ಲಿಲ್ಲ. ತಾನು ಆಡಂಬರದಲ್ಲಿ ಮೆರಿಬೇಕು ಅನ್ನೋ ಆಸೆಯಿಂದ ಕೈ ಮಗುವಾಗಿದ್ದ ನಿನ್ನನ್ನು ಕರ್ಕೊಂಡು ಒಬ್ಬ ಹಣವಂತನಿಂದ ಓಡು ಹೋದು. ಅವಳಿಂದ ಸಾಕಷ್ಟು ಸುಖ ಅನುಭವಿಸಿದ ಮೇಲೆ ಅವಳ ದೇಹನ ಸೂಳೆಗೇರಿಗೆ ಮಾರ್ದ. ನಿಮ್ಮಮ್ಮನ್ನ ಆ ನರಕದಿಂದ ಪಾರ್ ಮಾಡ್ಬೇಕು ಅಂತ ಆ ಚಂಡಾಲನ್ನ ಕೊಲೆ ಮಾಡ್ದೆ. ನನ್ನನ್ನು ಹೊಳೆದು ಬಡಿದು ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ರು. ಆಮೇಲೆ ಜೈಲು ಹೋದೆ. ಜೈಲಿನಿಂದ ಬಂದ ಮೇಲೆ ಅನಾಥೆಯಾಗಿದ್ದ ನಿನ್ನನ್ನು ಕರ್ಕೊಂಡು ಬಂತು. ನಾನಿದ್ದೀನಿ.
ನಮ್ಮನ್ನ ಡಾಕ್ಟರ್ ಹತ್ರ ಬೇಗ ಕರ್ಕೊಂಡು ಹೋಗ್ಬೇಕು. ನಿನ್ನಮ್ಮ ಸತ್ತೋದ್ಲಮ್ಮ. ಎಲ್ರೂ ನನ್ನ ಹೃದಯನೇ ಸುಟ್ಬಿಟ್ರು, ನೀನು ನನ್ನ ದೇಹನೇ ಸುಟ್ಬಿಡು. ಸುಟ್ಬಿಡು ನಾನು ಯಾರು? ನಾನು ಯಾರು? ನಾನು ಯಾರು ಅಂತ ನನಗೆ ಗೊತ್ತಿಲ್ಲಮ್ಮ. ಈ ಸಮಾಜ ನನ್ನ ಚೀತು ಅಂತ ಉಗುಳ್ತು, ಈ ಸಮಾಜ ನನ್ನ ಕೈಲಿ ಮಾಡ್ತು, ಸಮಾಜ ಕುರುಬಿ. ನಾನು ಕುರುಬಿ ಅಂತ ನೀ ದ್ವೇಷಿಸ್ತೀಯ? ಇದನ್ನೆಲ್ಲ ಮೊದಲೇ ಯಾಕೆ ಹೇಳಿಲ್ಲ? ಯಾಗಮ್ಮ ಹೇಳಿ, ನಿನ್ ತಂದೆ ಮೇಲೆ ನಿನಗೆ ನಂಬಿಕೆ ಇರ್ಲಿಲ್ಲ. ಅಪ್ಪ ಅಂತ ಕುಗಮ್ಮ ಅಪ್ಪ ತಾನ? ಏನಮ್ಮ ನಿನಗೆ ಅಪ್ಪ ಅಂದ್ರೆ ಇಷ್ಟ ಆಗಲ್ವಾ? ಅಪ್ಪ ಅಂತೆ ಅಪ್ಪ, ನಮ್ ತಾಯಿ ನಂಬಿಸಿ ಕುತ್ಕೆ ಬೈದು ನನ್ನ ತಿರುಪೆ ತಂಗ್ ಮಾಡಿ ತಾನ್ ತಲೆ ತಪ್ಪಿಸ್ಕೊಂಡು ಚಂಡಾಳ. ಅವನು ಅವನು ತುಡುಗಾಡ್ರೆ ಬೆಕ್ಕೆ ಇದ್ದಂಗೆ. ಆಗ ನಾನು ನಿಜ ಹೇಳಿದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ನೀನು ನನ್ನನ್ನು ಬಿಟ್ಟು ಹೊರಟೋಗಿದ್ದು. ಈಗ ಮಾತ್ರ ಇದನ್ನೆಲ್ಲ ನಾನು ಹೇಳ್ಬೇಕು ಅಂತ ಯಾಕನಿಸ್ತು? ಭಯ ಮರಣ ಭಯ. ನನ್ನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ ಮರಿಯ. ಈಗ ನಾನು ಹೇಳದನ್ನ ಅರ್ಥ ಮಾಡ್ಕೊಳ್ಳೋ ವಯಸ್ಸಿಗೆ ನೀನು ಬಂದಿದ್ಯ, ಅದಕ್ಕೋಸ್ಕರ ಹೇಳ್ತಿದ್ದೀನಮ್ಮ ಅಳ್ತಿದ್ದೀನಿ. ಆಗ ನಿಜ ಹೇಳ್ಬೇಕು ಅಂತ ನನ್ನ ಹೃದಯ ಹತ್ತದು, ಆದರೆ ಮೂಳೆನೇ ಅಲ್ಲಿಗೆ ಸುಳ್ಳು ಹೇಳ್ಬಿಡ್ದು. ಯಾಕಮ್ಮ ಹಾಗೆ ನೋಡ್ತಿದ್ಯ? ನಮ್ಮಮ್ಮ ಹೇಳ್ತಾ ಇದ್ಲು. ಬರಿಯ ಈಗಲಾದ್ರೂ ಆ ಪಾಂತ ಕೂಗ್ತಿಯಮ್ಮ. ಹ್ಯಾಪಿ ಬರ್ತ್ ಡೇ ಟು ಯು, ಹ್ಯಾಪಿ ಬರ್ತ್ ಡೇ ಟು ಯು. ಏನಮ್ಮ ನಮ್ಮಮ್ಮ ನಿಮ್ ಹೋಗಿ ಹೀಗ್ ದ್ರೋಹ ಮಾಡಿದ್ರ? ನಿಮ್ ತಾಯಿನ ಮಾತ್ರ ದೂರ ಬೇಡಮ್ಮ, ಅವಳು ತುಂಬಾ ಮುಗ್ಧೆ. ಆದರೆ ವಿಧಿ ಅವಳನ್ನ ಬೊಂಬೆ ಅಂತ ಆಟ ಆಡಿಸ್ತಮ್ಮ, ಆಟ ಆಡಿಸ್ತು. ನಿಮ್ ದೊಡ್ಡತನ ಅಷ್ಟೇ. ಅವಳನ್ನ ದೂರಿ ಏನಮ್ಮ ಪ್ರಯೋಜನ? ನನ್ನ ಜೀವನದಲ್ಲಿ ಮೊದಲನೇ ಸಲ ಪ್ರೀತಿಸಿದ್ದು ನಿನ್ ತಾಯಿನ. ಅವತ್ತು ಪ್ರೀತಿಸ್ತಿದ್ದೆ, ಇವತ್ತೂ ಕೂಡ ಪ್ರೀತಿಸ್ತಾ ಇದ್ದೀನಿ. ಮನುಷ್ಯನಿಗೆ ಪ್ರೀತಿ ಪ್ರೇಮ ಅನ್ನೋದು ಜೀವನದಲ್ಲಿ ಬರೋದು ಒಂದೇ ಒಂದು ಸಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಸಾರ್ಥಕ. ಪ್ರೀತಿ ಮಾಡೋದು ತಪ್ಪಲ್ಲ, ಪ್ರೇಮಕ್ಕಿಂತ ಬೇರೆ ಯಾವುದೂ ಇಲ್ಲ ಮರಿಯ, ಯಾವುದೂ ಇಲ್ಲ. ಮರಿಯ ಮೈ ಡಾರ್ಲಿಂಗ್, ಮರಿಯ ಮೈ ಡಾರ್ಲಿಂಗ್. ನಗುವ ಹೂವಂತೆ ಸೊಗಸು, ಹೊಳೆವ ಹೊನ್ನಂತೆ ಮನಸ್ಸು. ನಗುವ ಹೂವಂತೆ ಸೊಗಸು,
ಹೊಳೆವ ಹೊನ್ನಂತೆ ಮನಸ್ಸು ಬರೆಯ ಕ್ಷಣಕ್ಕೊಂದು ದಿನಕ್ಕೊಂದು ರೀತಿ ನಿನ್ನ ಕಂಡಾಗ ಅದರಿಂದ ಭೀತಿ ಬರೆಯ ಮೈ ಡಾರ್ಲಿಂಗ್ ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು Maria my darling ಹೊಂದಯ ಹಾಗೆ ಆಡಿಸಿ ನಿನ್ನ ನೋಡುವ ಹೀಗೆ ಮಾತನ ಮೀರಿ ಹೋಗುವ ದಾರಿ ಎಲ್ಲೂ ಇಲ್ಲ ಮರಿಯ ಕಾಣದ ದೇವ ಬಂದಯ ಹಾಗೆ ಆಡಿಸಿ ನಿನ್ನ ನೋಡುವ ಹೀಗೆ ಆತನ ಮೀರಿ ಹೋಗುವ ದಾರಿ ಎಲ್ಲೂ ಇಲ್ಲ ಮರಿಯ ನಿನ್ನ ಓಡಾಟ ಅವನಾಸೆಯಂತೆ ನಿನ್ನ ಮನಸ್ಸೆಂದು ಬಾನಾಡಿಯಂತೆ ಮರಿಯ ಮಗಾಳಿ ಹೆದರಿ ನೀ ಓಡಬೇಡ ಜನಕ್ಕೆ ನೀ ಸೋಲಬೇಡ ನಿಲ್ಲು ನೀ ಧೈರ್ಯದಿಂದ ಗೆಲ್ಲುವ ಸ್ಥೈರ್ಯದಿಂದ ಕೇಳು ಹೊಸದೆಂದು ತಾನಾಗಿ ಬರದು ಕ್ರಾಂತಿಯಾದಂತೆ ಹೊಸಬಾಡು ನಿನ್ನದು ಮರಿಯ ಮೈ ಡಾರ್ಲಿಂಗ್ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ನಗುವ ಹೂವಂತೆ ಸೊಗಸು ಹೊಳೆವ ಹೊನ್ನಂತೆ ಮನಸ್ಸು ಮರಿಯ ಮೈದಾಳಿ ಮರಿಯಾ ಆಮೇಲೆ ಮೈದಾ
ಡಾರ್ಲಿಂಗ. ಕೇಳಿಸಿರ್ಬೋದಲ್ಲ. ಯಾರನ್ನ ಕೇಳಿ ಹಾಡಿದ್ರಿ? ಅದು ಯಾರು ಕೇಳಲ್ಲ ಅಂತ ಹಾಡಿದೆ. ನನ್ನ ಹೆಸರು ಯಾಕೆ ಯೂಸ್ ಮಾಡಿದ್ರಿ? ಅದು ಪಲ್ಲವಿನಲ್ಲಿ ಸರಿಯಾಗಿ ಬರಬೇಕು, ಮರ್ಯಾ ಹಾಗೆ ಬಂದ್ಬಿಟ್ಟೆ. ನನ್ನ ತಪ್ಪಿಗೆ ದಂಡನೆ ಏನ್ ಗೊತ್ತಾ? ಜೀವಾವಧಿ ಶಿಕ್ಷೆ. ಕಾಲ ಪೂರ ಮರ್ಯಾನ ಪ್ರೇಮಿಸ್ತಿರ್ಬೇಕು. ಕಾಲ ಪೂರ ಪ್ರೇಮಿಸ್ಬೇಕಾ? ಉಪ್ಪು ನೀರಲ್ಲ ಬಾಂತಿ ಬರುತ್ತೆ. ಬೇಡ ಬೇಡ, ನಿಜ ಹೇಳ್ಬೇಕು ಅಂದ್ರೆ ನನಗೆ ಈದೇ ಬರಲ್ಲ. ಬಿಟ್ಬಿಡು, ನೀರಿನಲ್ಲಿ ಕಂಡಾಂತರ ಇದೆ ಅಂತ ಜೋಯಿಸರ ಹೇಳ್ದ. ಆಗಲ್ಲ, ಜೋಯಿಸರ ಮಾತು ನಿಜವಾಗಿ ನಾನು ನೀರಿನಲ್ಲಿ ಬಿದ್ದು ಸತ್ತು ಹೋದ್ರೆ ಹೇಳಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈಜು ಬರಲ್ಲ ಅಂದ್ರೆ ನಾ ಹೇಳಿನ. ಏನೇ ಹೇಳಿ, ನೀವ್ ಹೇಳಿನ. ಒಂದ್ ವೇಳೆ ನಾನೊಬ್ಬ ಕೊಲೆಗಾರನಾಗಿದ್ರೆ ಯಾಕೆ ನಗ್ತೀಯ? ಕೈ ನೋಡ್ಕೊಂಡು ಕೈ ಮೇಲೆ ಹರಿದ್ರು ಒಂದು ಗೊತ್ತ ಕೊಲ್ಲಕ್ಕಾಗಲ್ಲ. ನೀವ್ ಕೊಲೆಗಾರನ? ಕೊರ್ತ ಕೊಲ್ಲಕ್ಕಾಗಲ್ಲ. ನೀನ್ ನನ್ನ ಹೇಳಿನ ತಿಳ್ಕೊಂಡಿದ್ಯಾ? ಹುಚ್ಚ ಆಸೆಗಳನ್ನ ಇಟ್ಕೊಂಡು ನನ್ನಂತ ಒಬ್ಬ ಕೊಲೆಗಾರನ ಪ್ರೇಮಿಸಿ ಕೊಟ್ಟಿದ್ಯಲ್ಲ, ನನ್ನ ವಿಷಯ ನಿನ್ಗೆ ಯಾವ ರೀತಿ ಹೇಳಿ? Happy New Year. Same to you. Hi, Uncle. Hello, Maria. Happy New Year to you. Wish you the same. This is for me? Thank you. Okay. Mudgube. ರಘು, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ರಘು, ಸೇಮ್ ಟು ಯು. ಬನ್ನಿ ಹೋಗೋಣ. ಇಲ್ಲ ಬೇಡ, ನನಗೆ ಸ್ವಲ್ಪ ಕೆಲಸ ಇದೆ. ಇವತ್ತು ನ್ಯೂ ಇಯರ್ಸ್ ಡೇ, ನಾವಿಬ್ರು ಸೇರಿ ಸೆಲೆಬ್ರೇಟ್ ಮಾಡ್ಬೇಕು. ಕಮಾ. ಇಲ್ಲ ಇಲ್ಲ, ನನ್ನ ಮಾತು ಕೇಳು. ದೇವ್ರೆ, ನನಗೊಬ್ಬ ಒಳ್ಳೆ ಜೊತೆಗಾರನ ಕೊಡಕ್ಕೆ ನಾನು ತುಂಬ ಚಿರೋಣಿ. ಈ ಜಗತ್ತಿನಲ್ಲಿ ಬರೀ ಮೋಸಾನೆ ತುಂಬಿದೆ ಅಂತ ನನ್ನ ಹೃದಯನ ಕಲ್ ಮಾಡಿಕೊಂಡು ಮನ್ಸು ಬಂದಾಗ ತಿರುಗ್ತಿದ್ದೆ. ಆದ್ರೆ ಪ್ರಪಂಚದಲ್ಲಿ ಹೂಗಳಿದೆ ಅಂತ ನಂಗೀಗ ಅರ್ಥವಾಯ್ತು. ನಾನ್ ರಘುನ ಮನ್ಸಾರಿ ಪ್ರೀತಿಸ್ತಿದ್ದೀನಿ. ನಾನು ಅವ್ರನ್ನ ನನ್ನ ಪತಿಯಾಗಿ ಸ್ವೀಕರಿಸಿದ್ದೀನಿ. ಅದಕ್ಕೆ ನೀನೇ ಸಾಕ್ಷಿ. ಇವತ್ತು ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀಯ ರಘು. ಏನಾಯ್ತು? ಐ ಲವ್ ಯು. ಏನಾಯ್ತು ನನಗೆ? ಗುಂಡ್ ಗಂಡ ಹಾಕತ್ತೀಯ ರಘು? ನಿನ್ ಮಗುಗೆ ನನ್ ತಾಯಾಗ್ಬೇಕು. ಮಗುವ? ಮದುವೆಕ್ ಮುಂಚೆನ? ಅಪ್ಪಲ್ವಾ, ಮದ್ವೆ ಇಬ್ಬರನ್ನ ಸೇರಿಸುತ್ತೆ ಅಷ್ಟೇ. ಆದ್ರೆ ಆದರೆ ನನ್ನ ಕ್ಯಾರೆಕ್ಟರ್ ಏನಾಗುತ್ತೆ, ಈ ನಾಡಿನ ಕಲ್ಚರ್ ಗತಿ ಮದುವೆಕ್ ಮುಂಚೆನ? ಅಪ್ಪಲ್ವಾ, ಮದ್ವೆ ಇಬ್ಬರನ್ನ ಸೇರಿಸುತ್ತೆ ಅಷ್ಟೇ. ಆದ್ರೆ ಆದರೆ ನನ್ನ ಕ್ಯಾರೆಕ್ಟರ್ ಏನಾಗುತ್ತೆ, ಈ ನಾಡಿನ ಕಲ್ಚರ್ ಗತಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್.
ನಾನು ಎಲ್ಲಿದ್ದೀನಿ? ವಿತ್ ಮೀ. ಮೈ ಗಾಡ್. ಏನದಲ್ಲ ಸಿಕ್ಕಾಕೊಂಡ್ಯಾ? ಏನ್ ಹೇಳ್ತಿದ್ಯಾ? ನಿನ್ ಮಗುಗೆ ನಾನ್ ತಾಯಾಗ್ತೀನಿ. What the hell is all this? I mean, what I feel. You? Ah! Hey! 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 Are you mad? Yeah! I'm mad, mad, mad! Nanindu Jayashali Aade Huh? Santosha Saubhagya Tatte ನಾನಿಂದು ಜಯಶಾಲಿಯಾದೆ ಸಂತೋಷ ಸೌಭಾಗ್ಯ ಕತ್ತೆ ಚೋರಿ ನಮಾಡಿ ಗೆತ್ತೆ ಭಾರಿ ಶ್ರೀಮಂತಳಾದೆ ಸರಿಪಾಟಿ ಜನಗಾರು ಇಲ್ಲ ಒನೆಲ್ಲ ನಾನಿಂದು ಜಯಶಾಲಿಯಾದೆ ಸಂತೋಷ ಸೌಭಾಗ್ಯ ಕತ್ತೆ ಸಾಕಾಗ್ಬಿಡ್ತಾ? ಅವಳೇನೋ ಗೊತ್ತಿಲ್ಲದೆ ಮಗು ಹಾಗೆ ನಿನ್ ಜೊತೆ ಕುನಿತಿದಾಳಂತ ನೀನು ತಾಳಿ ಕೊರಳಲ್ಲಿ ಮೆರೆದಾಡಬೇಕು ಅಂತ ಹಾಡ್ತೀಯ. ನಿನ್ ಮುಂದೆ ನೇಣು ಹಾಗ ಮೆರೆದಾಡೋದಕ್ ಕಾಣ್ತಿಲ್ಲ.
ಹೋಗಲೆ, ನನಗೆಲ್ಲ ಗೊತ್ತು. ನಾನ್ ಲವ್ ಮಾಡ್ತಿಲ್ಲ, ಅವಳೆ ನನ್ನ ಹಿಂದೆ ಬಿತ್ತಿದ್ದಾಳೆ ಅಂತ ಹೇಳ್ತಿದೆಯಲ್ಲ. ವಾಟ್ ಕ್ಯಾನ್ ಐ ಡೂ? ನಾನೇನ್ ಮಾಡ್ಲಿ ಅಂದ್ರೆ? ಹೋಗು ಅವಳ ಹತ್ರ ಹೇಳು, ಅಮ್ಮ ಈ ಪ್ರೀತಿ ಗೀತಿ ಎಲ್ಲ ಬೇಡ, ನಂದು ಯಾರ್ದು ಶಾಶ್ವತ ಅಲ್ಲ, ನನ್ನ ಜೀವನನೇ ಟೆಂಪ್ರರಿ ಅಂತ ಹೇಳು. ಅದರಿಂದ ಇಬ್ಬರಿಗೂ ಒಳ್ಳೇದು. ಟೂ ಡೇಸ್ ಗ್ರಾಂಟೆಡ್? ಏನ್ ಇವ್ರ ಅಪ್ಪನ ಮನೆ ಗಂಟು ಅಲ್ಲ, ಹೊಸ ಮದುವೆ ಆದವರು ಗಂಟು ಹೆಣ್ಣು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ 2 ತಿಂಗಳು ಬೇಕಾಗುತ್ತೆ. 2 ದಿನದಲ್ಲಿ ಹೇಗೆ ಸಾಧ್ಯ? ನನ್ನ ವಾಚಲ್ಲಿ ಇದನ್ನ ಬೇರೆ ವಾಚ್ ಮಾಡ್ಬೇಕಾಗತ್ತೆ. ಲೇ ಕಮಲ, ನನ್ನ ಯೂನಿಫಾರ್ಮ್ ಇಲ್ಲ, ರೂಮ್ ಇಲ್ಲಿದೆ. ಓ, ರೂಮ್ ಇಲ್ಲಿದೆ. ನನ್ನ ಯೂನಿಫಾರ್ಮ್ ಹುಡುಕಬೇಕಾದ್ರೆ 2 ಗಂಟೆ ಬೇಕಾಗುತ್ತೆ. ಸದ್ಯ 2 ತಿಂಗಳಲ್ಲಿ ಮಗುವನ್ನ ಎತ್ತು ಹೊತ್ಕೊಂಡ್ ಬಾ ಅಂತ ಹೇಳಿಲ್ಲ ನಮ್ ಪುಣ್ಯ. ಇನ್ನೇನ್ ಮಾಡಕ್ಕಾಗತ್ತೆ? 2 ದಿವಸ ಸಂತೋಷ ಪಡಕ್ಕಾಗತ್ತಾ? ನಿಮ್ಮನ್ನ ಒಂದ್ ವಿಷಯ ಕೇಳ್ಬೇಕು ಅಂತಿದ್ದೆ. ವಿಷಯ ಇತ್ಯಾದಿ ಇತ್ಯಾದಿಗೆ 2 ದಿವಸ ಸಾಲದು, ಅಂತದ್ರಲ್ಲಿ ವಿಷಯ ಬೇರೆನಾ? ಹೋಗು ಟಿಫಿನ್ ರೆಡಿ ಮಾಡೋಗು. ಈ ಆರ್ಭಟ ಅಲ್ಲ, ಸ್ಟೇಷನ್ ಅಲ್ಲಿ ಆದ್ರೂ ಇದ್ದಿದ್ರೆ ನಿಮಗೆ ಪ್ರಮೋಷನ್ ಆದ್ರೂ ಸಿಕ್ತಿತ್ತು. ಎಲ್ಲ ಮನೇಲೆ ಯಾವ್ದೇ ಹಾಕೋತಾ ಇದ್ದೀರಾ? ಇರೋ 2 ದಿವಸದಲ್ಲಿ ಯಾವ್ದನ್ನ ಹಾಕೊಂಡ್ರೆ ಏನೇ ಅಲ್ರಿ? ಪ್ಯಾಂಟು. ಓ ಪ್ಯಾಂಟು, ಎಲ್ಲ ಒಂದೇ ಕನ್ಫ್ಯೂಷನ್ ನೋಡು. ಇರ್ಬೇಕ ಆ ಜಾಗದಲ್ಲಿ ಎಲ್ಲ ಸರಿಯಾಗಿದ್ರೆ ಯಾಕೆ ಹೀಗಾಗುತ್ತೆ? ಈ ಮನೇಲಿ ಒಂದೇ ಕನ್ಫ್ಯೂಷನ್. ಹೋಗು ಇಡ್ಲಿ ರೆಡಿ ಮಾಡೋಗು. ನೋಡು ಆದ್ರೆ ಇಡ್ಲಿ ರೆಡಿ ಮಾಡು, ಇಲ್ಲದೆ ಹೋದ್ರೆ ಹಿಟ್ಟು ಕೊಟ್ಬಿಡು, ಸ್ಟೇಷನ್ ಅಲ್ಲಿ ಮಾಡ್ಕೋತೀನಿ. ಬನ್ನಿ. ಹಾ, ಬೇಗ 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 ಹಾಕು ಇಡ್ಲಿ. ಇಡ್ಲಿ ಇಡ್ಲಿ ಇಡ್ಲಿ, ಚಟ್ನಿ ಚಟ್ನಿ ಚಟ್ನಿ, ಸಾಂಬಾರ್ ಸಾಂಬಾರ್ ಸಾಂಬಾರ್, ಎಲ್ಲ ಒಂದೇ ಸರ್ತಿ ಹಾಕ್ಬಿಡು. ಕಲ್ಸ್ಕೊಂಡು ತಿಂದ್ಬಿಡ್ತೀನಿ ನಾನು. ಸಪ್ರೇಟ್ ಸಪ್ರೇಟ್ ತಿನ್ನೋದಕ್ಕೆ ಟೈಮ್ ಇಲ್ಲ ನನಗೆ, ಗೊತ್ತೇನೋ. ಬೇಗ ಸಾಂಬಾರ್ ಸುರಿ 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 ಸುರಿ, ಎಲ್ಲ ಸಪರೇಟ್ ಆಗಿ ತಿನ್ನೋದಕ್ಕೆ ನಾನು ಕೇಳ್ಕೊಂಡ್ ಬಂದಿಲ್ಲ. ನಮ್ ಡಿಪಾರ್ಟ್ಮೆಂಟ್ ಅಂತದ್ದು, ಗೊತ್ತೇನೋ. ಬಿಕ್ಕಳಿಗೆ ಒಂದತ್ತು ನಿಧಾನ ಹೋಗ್ತೀನ್ರಿ. ನೀರು ಬಿಕ್ಕಳಿಗೆ ನಿಂತೋಯ್ತಾ? ಬಿಕ್ಕಳಿಗೆ ಬಂದ್ರೆ ತಲೆ ತಟ್ತಾರೆ. ನೀನ್ ಕುಕ್ತಾ ಇದೀಯಾ, ಬಿಕ್ಕಳಿಗೆ ಹೋಗೋದೇನೋ ತಲೆನೇ ಹೊರಟೋಗುತ್ತೆ. ಎಲ್ಲ ಜೋಕೆ ಏನ್ರಿ, ಆ ವಿಷಯ ಕೇಳೋದ್ ಬೇಡ್ವಾ? ಆ ವಿಷಯ ಒಂದ್ ಬಿಟ್ಟು ಬೇರೆ ಎಲ್ಲ ಕೇಳ್ತಾ ಇದೀಯಾ? ಬೇಗ ಕೇಳು. ನಾನ್ ಮದ್ವೆ ಆದ್ಮೇಲೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಡ್ಯೂಟಿಗೆ ಹೋಗೋಕ್ ಸರಿಯಾಗಿ 12 ನಿಮಿಷ ಇದೆ, ಅಷ್ಟ್ರಲ್ಲಿ ಮಂತ್ರಾಲಯಕ್ಕೆ ಹೋಗಕ್ಕಾಗತ್ತಾ? ಬೇಗ ಕಮಾನ್ ಫಿಂಗರ್ ಬೌಲ್, ಬೇಗ ರೆಡಿ ರೆಡಿ, ಟವಲ್ 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 ಟವಲ್, ಬೇಗ ರೆಡಿ, ಒರೆಸೋ ಬೇಗ, ಕಮಾನ್ ಕೈ ಒರೆಸೋ, ಬೇಗ ಕೈ ಒರೆಸೋ. ಏನಿಷ್ಟು ಉಸ್ರ? ನಾನು ಹುಡುಗಿನ ನೋಡ್ಬೇಕು. ಹುಡುಗಿನ ವಯಸ್ಸೆಷ್ಟು? ನಿನ್ ವಯಸ್ಸೆ? ನನ್ನ ವಯಸ್ಸಿನ? ಅವಳಿಗೂ ನಿಮ್ಗೆ ಏನ್ರಿ ಸಂಬಂಧ? ಸಂಬಂಧ 1000 ಇರುತ್ತೆ. ಇನ್ನೊಬ್ಳ ಹತ್ರ ಸಂಬಂಧ ಇಟ್ಕೊಂಡು ನನ್ನ ನೆತ್ತಕ್ರಿ ಮದ್ವೆ ಆದ್ರೆ? ಲಾಕಪ್ ಅಲ್ಲಿ ಹಾಕಿ ಒತ್ತರೆ ಕೈಕಾಲ ಎರಡು ಮುರಿದೋಗ್ಬಿಡ್ಬೇಕು, ಗೊತ್ತಾಯ್ತಾ? ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಕೇಸಿನ ವಿಷಯದಲ್ಲಿ 1000 ಸಂಬಂಧ ಇರುತ್ತೆ. ಇವತ್ತು ಅವಳ ರೆಡ್ ಹ್ಯಾಂಡರ್ ಹಿಡಿಲೇಬೇಕು. ನನ್ ಡಿಸ್ಟರ್ಬ್ ಮಾಡಬೇಡ. ಅಯ್ಯೋ ಏನ್ರಿ, ರಾತ್ರಿ ಬಂದ್ಬಿಡ್ತೀನಲ್ಲ. ಇದೆಲ್ಲ ಕದ್ದಿದ್ದೇನಾ? ನಿಮ್ ಕಳ್ತನ ಬುದ್ಧಿ ಹೋಗಲ್ವಲ್ಲ, ಕಳ್ತನ ಮಾಡಿದನ್ನ ಮಾರ್ಬಿಟ್ಟು ಇದನ್ ತಗೊಂಡ್ಬಂದಿದ್ದೀವಿ. ಹೌ ಇಸ್ ದಿಸ್ ಟೈ ಗುಡ್, ದಿಸ್ ಕೋಟ್ ಮಾರ್ವೆಲಸ್, ಅಂಡ್ ದಿಸ್ ವಂಡರ್ಫುಲ್. ಇದೆಲ್ಲ ಯಾಕೆ? ಇವತ್ತೊಬ್ಬರಿಗೆ ಡಿನ್ನರ್ ಕೊಡ್ತೀವಿ. ಯಾರಿಗೆ? ಫ್ಯೂಚರ್ ಎಲಿಯನ್ಗೆ. ಓ, ಆಪತ್ ಬಾಂಧವನ? ಕರೆಕ್ಟ್. ಈ ಡ್ರೆಸ್ ಎಲ್ಲ ಹಾಕೊಂಡನೆ? ನಾನು ಖಂಡಿತ ಬರ್ತೀನಿ, ಆದ್ರೆ ಈ ಡ್ರೆಸ್ ಬೇಡ. ನೋ ನೋ, ಅಳಿಯನ್ ನೋಡಕ್ಕೆ ಈ ಗೆಟಪ್ ನಲ್ಲೇ ಬರ್ಬೇಕು, ಅದಕ್ಕೆ ಈ ಸೆಟಪ್. ಕುತ್ಕೊಳ್ಳಿ. ಎಸ್ ಮೇಡಮ್. ಇನ್ನೊಬ್ರು ಬರ್ಬೇಕು, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ. ಏನಮ್ಮ, ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನ? ಅವ್ರ ಟೈಮ್ ಹೇಳಿದ್ಮೇಲೆ ಯಾವತ್ತೂ ಮಿಸ್ ಮಾಡಲ್ಲ. ಏನಮ್ಮ, ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ, ನಾನೇನಾದ್ರೂ ಬಫುನ್ ತರ ಕಾಣಿಸ್ತೀನ? ನೋ ಸರ್, ಯು ಆರ್ ರಿಯಲಿ ಹ್ಯಾಂಡ್ಸಮ್. ಅಪ್ಪ, ಇವರೇ ರಘು. ಯಾಕೆ ಹಾಗೆ ನೋಡ್ತಿದ್ದೀರ? ಮರಿಯಾ, ನಿನ್ನನ್ನು ನಾನು ಏನು ಅಂತ ತಿಳ್ಕೊಂಡಿದ್ದೆ. ಒಳ್ಳೆ ಸೆಲೆಕ್ಷನ್ನೇ ಮಾಡಿದ್ಯಾ. ಓಹ್, ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಮರಿಯಾ, ಇವತ್ತು ನನಗೆ ತುಂಬ ಯಾಕೆ ಗೊತ್ತಾ?
ನನಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾನೆ. ಅದು ಹೇಗೆ ಸರ್? ನಾನು ಒಳ್ಳೆಯವನಂತ ಎಷ್ಟು ಬೇಗ? ಮನುಷ್ಯರು ಮುಖ ನೋಡ್ತಿದ್ದಾಗೇನೆ ಎಂತಹ ಗುಣ ಅನ್ನೋದು ಗೊತ್ತಾಗುತ್ತೆ. ನಿನ್ನ ಬಗ್ಗೆ ಸ್ವೀಟ್ ಅಂಡ್ ಶಾರ್ಟ್ ಆಗಿ ಒಂದೇ ಮಾತಿನಲ್ಲಿ ಹೇಳ ಹೇಳಿ ನೋಡೋಣ. ನಮ್ಮ ರಘು ದುಷ್ಟನ್ ಕಂಡ್ರೂ ಕೇಡ್ನ ಬಯಸೋದಿಲ್ಲ. ಆಮ್ ಐ ರೈಟ್? ಯಾ. ಎಕ್ಸ್ಕ್ಯೂಸ್ ಮೀ ಒನ್ ಮಿನಿಟ್ ಮರ್ಯಾ. ಏನ್ ಮರ್ಯಾ, ನಿನ್ನ ಹತ್ರ ಒಂಟಿಯಾಗಿ ಮಾತಾಡ್ಬೇಕು ಅಂತ ನೆನ್ಸಿದ್ರೆ ನಿನ್ನ ಅಪ್ಪನ ಹತ್ರ ಸಿಗ್ತಿದೆಯಲ್ಲ. ಅಪ್ಪ ತಾನೆ, ಅದೆಲ್ಲ ಏನಿಲ್ಲ, ಅವ್ರ ಹತ್ರನೇ ಕೇಳ್ಬನ್ನಿ. ಅಪ್ಪ, ರಘು ನಿಮ್ಮ ಹತ್ರ ಏನೋ ಕೇಳ್ಬೇಕಂತೆ. ರಘು, ಏನ್ ವಿಷಯ? ಅದೆಲ್ಲ ಏನೂ ಇಲ್ಲ ಸರ್. ನಿನ್ ಮನಸ್ಸಿನಲ್ಲಿರೋದನ್ನ ಧೈರ್ಯವಾಗಿ ಹೇಳು. ನೋ ಸರ್, ನನಗ್ ಮನಸ್ಸೇ ಇಲ್ಲ. ಐಮ್ ಸಾರಿ, ಮನಸ್ಸಿನಲ್ಲಿ ಏನೂ ಇಲ್ಲ. ಶಿ ಈಸ್ ಸಿಂಪ್ಲಿ ಜೋಕಿಂಗ್. ರಘು, ಮತ್ತಿದ್ದೆ ಏನ್ ಕೆಲಸ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ. ಓ, ಥ್ಯಾಂಕ್ ಯು. ನೀವು ಆರ್ಡರ್ ಮಾಡಿ, ಈಗ ಬರ್ತೀನಿ. ಹಲೋ ಹಲೋ, ಗೆಟ್ ಮೀ ಪೊಲೀಸ್ ಕಂಟ್ರೋಲ್ ರೂಮ್ ಪ್ಲೀಸ್. ಎಸ್ ಹಲೋ, ನಾನು CBI ಆಫೀಸರ್ ಸ್ಟೀಫನ್ ಮಾತಾಡೋದು. ಎಸ್ ಮರಿಯಾ, ರಘು ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬರ್ಲಿಲ್ಲ. ಅಪ್ಪ ನೀವಿಲ್ಲ ಇರಿ, ನಾನು ಹೋಗಿ ನೋಡಿ ಬರ್ತೀನಿ. ಹಾಗೆ ಅನ್ಕೊಂಡೆ, ಆಫ್ಟರ್ ಆಲ್ ಪಿಕ್ ಪಾಕೆಟ್ ತಾನೇ ಅವಳು ಅಂತ. ಆದ್ರೆ ಅವಳು ನಮ್ಮ ಗುಂಪಿಗೆ ವಿರೋಧಿ ಆಗ್ಬಿಟ್ಲು. ಅಂತ ವಿರೋಧಿನ ನಾವ್ ಹ್ಯಾಕ್ ಬಿಡೋಕ್ ಸಾಧ್ಯ? ಅವಳು ನಿನಗೆ ವಿರೋಧಿ ಆದರೆ ನಾನು ನಿನಗೆ ವಿರೋಧಿ. ರಘು ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತೀಯ? ನಿನಗ್ ಬೇಕಾದವನ್ನ ನೀನ್ ಕಾಪಾಡ್ತೀಯ, ನನಗ್ ಬೇಕಾದವಳ ನಾನ್ ಕಾಪಾಡ್ತೀನಿ. ನನಗೆ ಗೊತ್ತು ಕಣ, ನೀನು ಬಂದೇ ಬರ್ತೀಯ ಅಂತ. ಹ್ಯಾಬಿಟ್. ಒಂದು ವಿಷಯ ಗೊತ್ತಾ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿನ್ನ ತಲೆಗೂ ನನ್ನ ತಲೆಗೂ ಬೆಲೆ ಕಟ್ಟಿದ್ದಾರೆ. ಆದ್ರೆ ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂದ್ರೆ,
ನಾನು ತಲೆ ಯಾವುದೋ ಫಾರಿನ್ ಹೊರಟೋಗಿದೆ ಅಂತ ತಿಳ್ಕೊಂಡು ನನ್ನ ಫೈಲ್ನ ಮುಚ್ಚಿಟ್ಟಿದ್ದಾರೆ. ಆದ್ರೆ ನಿನ್ನ ಫೈಲ್ನ ಹಾಗೆ ಓಪನ್ ಆಗಿ ಇಟ್ಟಿದ್ದಾರೆ. ರಿಮೆಂಬರ್ ಚೇರ್. ಏನಿದೆ ಗಲಾಟೆ? ಯಾರು ಇವರೆಲ್ಲ? ಸರ್, ಲಾಕಪ್ ನಲ್ಲಿರೋ ಮರಿಯನ್ ಬಿಟ್ಬಿಡು ಅಂತ ಸರ್. ಬಿಡದೆ ಇದ್ರೆ ಹಂಗಲ್ಲ ಕೇಳ್ಕೊಂಡು ಹೋಗ್ತಾರ? ತಪ್ಪು ಮಾಡಿದ್ರೆ ಕೇಸ್ ಹಾಕಿ ಬಿಟ್ಬಿಡಿ ಸರ್. ಓಹೋ, ಗಲಾಟೆ ಮಾಡಿ ಲಾಕಪ್ ಹೊಡೆದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರೇನು? ಗಲಾಟೆ ಮಾಡಲ್ಲ ಸರ್, ಮರಿಯನ್ನ ಬಿಟ್ಬಿಡಿ ಸರ್. ಕಳಿಸ್ತಾ ಇದ್ರೆ ನೀವ್ ಹೇಳ್ತಾರದ್ ನ್ಯಾಯ ಅಲ್ಲ ಸರ್. ಶಟ್ ಅಪ್. ಯಾವ್ದ್ ನ್ಯಾಯ ಯಾವ್ದ್ ಅನ್ಯಾಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನ ನಿಮ್ಮಿಂದ ತಿಳ್ಕೋಬೇಕಾಗಿಲ್ಲ. ಮರಿಯಾ ಒಂದ್ ತಪ್ಪು ಮಾಡಿಲ್ಲ ಸರ್. ಅವಳೇನ್ ತಪ್ಪು ಮಾಡಿದಾಳೆ ಅಂತ ತೀರ್ಮಾನ ಮಾಡೋಕೆ ಕೋರ್ಟ್ ಇದೆ, ನಾನಲ್ಲ. ತಪ್ಪು ಮಾಡಿದ್ರೆ ಕೇಸ್ ಮಾಡಿ ಸರ್, ಇವಾಗ ಬಿಟ್ಬಿಡಿ ಸರ್. ನಿಮ್ಗೆ ಬೇಕು ಅಂದಾಗ ಕಳಿಸ್ಕೊಡೋದಕ್ಕೆ, ಬೇಡ ಅಂದಾಗ ಕರ್ಕೊಳ್ಳೋದಕ್ಕೆ, ಇದೇನ್ ತರಕಾರಿ ಮಾರ್ಕೆಟ್ ಇಲ್ಲ ಪೊಲೀಸ್ ಸ್ಟೇಷನ್? ಸರಿಯಾದ ಸೆಕ್ಯೂರಿಟಿನೋ ಜಾಮೀನೋ ಇಲ್ಲದೆ ಅಪರಾಧನ ಕಳ್ಸೋಕ್ಕಾಗಲ್ಲ ಸರ್. ಮರೆಯೋಕೆ ನಾನು ಜಾಮೀನು ಇರ್ತೀನಿ ಸರ್. ಏನಮ್ಮ ನಿನಗೆ ನಿಂತ್ಕೊಳ್ಳೋಕ್ಕಾಗಲ್ವಲ್ಲ, ಇನ್ ಜಾಮೀನು ಬೇರೆ ಕೊಡ್ತೀಯಮ್ಮ? ನಾನು ಸರ್, ನಾನು ಜಾಮೀನು ಕೊಡ್ತೀನಿ ಸರ್. ನಾನು ಜಾಮೀನು ಕೊಡ್ತೀನಿ ಸರ್. ನಾನು ಕೂಡ ಜಾಮೀನು ಕೊಡ್ತೀನಿ ಸರ್. ಸರಿಯಾಗಿ ಜಾಮೀನು ಕೊಡೋಕ್ಕೆ ಜನ ಮಾತ್ರ ಇದ್ರೆ ಸಾಲದು, ಅವ್ರಿಗೆ ಅಂತಸ್ತು ಇರಬೇಕು. ಮೈಂಡ್ ಇಟ್ ಮರಿಯಾ, ನಿನಗೆ ಪರಿತಪಿಸೋ ಬಡಪಾಯಿಗಳಿದ್ದಾರಿಯಾ ಹೊರತು ಜಾಮೀನು ನಿಲ್ಲೋ ಜವಾಬ್ದಾರಿ ಇರೋರು ಒಬ್ರು ಇಲ್ಲ. ನೋಡಿದ್ಯಾ ಸರ್, ನನಗೆ ಕಳಿಸ್ಕೊಡಿ, ನೀವು ಕರ್ತಾಗ ಬರ್ತೀನಿ ಪ್ಲೀಸ್. ನೋ, ನಿನ್ ಬಿಡುಗಡೆ ಮಾಡ್ಬೇಕಾದ್ರೆ ಜವಾಬ್ದಾರಿ ಇರೋರು ಜಾಮೀನು ನಿಲ್ಬೇಕು. ಅಂತವ್ರು ಯಾರನ್ನ ಇದ್ದಾರೆ? ನಾನು ಮರಿಯಾಗ ಜಾಮೀನು ನಿಲ್ತೀನಿ. ನಡೀರಿ, ಎಲ್ಲಾರು ನಡೀರಿ, ನಡೀರಿ, ನಡೀರಿ. ಓಕೆ, ನೀನು ಹುಚ್ಚಿಗೆ ಚಿಡ್ದಿದ್ಯೇನೋ? ಆಫ್ಟರ್ ಆಲ್ ಒಬ್ಬ ಕೇಳಿ ಅವಳಿಗೆ ಜಾಮೀನು ನಿಲ್ತೀನಿ ಅಂತಿಲ್ಲ, ಅವಳು ಯಾರು ಗೊತ್ತಾ ನಿನಗೆ? ನಿನಗೆ ಅವ್ಳಿಗೆ ಏನು ಸಂಬಂಧ? ಹೇಳ್ತೀನಿ, ಇದುವರೆಗೂ ನಿಮ್ಮ ಹತ್ರ ಹೇಳದೆ ಇರೋ ವಿಷಯ ಇವಾಗ ಹೇಳ್ತೀನಿ. ಕೇಳಿದ್ರೆ ನೀನೇನು ಮಾಡಲ್ಲ. ನೀನ್ ಹೇಳ್ದಾಗೆ ಹೌದು, ನೀ ಬಾಕ್ಸ್ ನಿನಗೆ ಕೊಡ್ತೀನಿ. ಬರೋ ಬಸ್ ಹತ್ತಿ ಚೆಕ್ ಪೋಸ್ಟ್ ದಾಟದ ಮೇಲೆ ನಾನು ಕೊಡಬೇಕು, ನಿನ್ನ ಕಿಡ್ನಾಪ್ ಮಾಡ್ತೀನಿ. ನನ್ನಿಂದ ಆಗಲ್ಲ. ಯಾರು ನೀನು? ಯಜಮಾನ್ರು ಏರಿಯಾ ಗೊಬ್ಬರು ಅಂತ ಕಾಣುತ್ತೆ ಮಿಸ್ಟರ್. ನಾನೇ ಮರಿಯಾ. ಮರಿಯಾನ? ಗ್ರೇಟೆಸ್ಟ್ ಪಿಕ್ ಪಾಕೆಟ್ ಮರಿಯಾ ಪಾಕೆಟ್. ನಾನು ಯಾರು ಗೊತ್ತಾ? ಗ್ರೇಟ್ ಸ್ಮಗ್ಲರ್. ಅಂಡ್ ಆಲ್ಸೊ ಎ ಗ್ರೇಟ್ ಬಾಕ್ಸರ್. ಯು ಆರ್ ದಿ ಗ್ರೇಟ್, ಐ ಆಮ್ ದಿ ಗ್ರೇಟೆಸ್ಟ್. ಇನ್ನೇನು ಮಾಡೋ ಹಾಗಿಲ್ಲ, ಬೇರೆ ಇವರನ್ನು ಕಾಪಾಡಬೇಕು. ಬನ್ನಿ, ಬಾಯ್ ಬಾಯ್, ಕಮ್ ಆನ್. ಹೇಳಿ, ಅವಳಿಗೆ ನಾನು ಜಾಮೀನು ಕೊಡೋದು ತಪ್ಪ? ಇಲ್ಲ ಕಮಲ, ಮರಿಯಾ ಒಬ್ಬ ಸಾಧಾರಣ ಕೇಳಿ ಅಂತ ತಿಳ್ಕೊಂಡಿದ್ದೆ. ಅವಳಿಗೆ ಇಂಥ ಮುಗ್ಧ ಮನಸ್ಸಿದೆ ಅಂತ ನನಗೆ ಈಗಲೇ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಜಾಮೀನು ಕೊಡಬಹುದಾ? ಶೂರ್ ಶೂರ್. ಎಸ್ ಸರ್. ಕಮಲ ಹತ್ರ ಒಂದು ರುಜು ತಗೊಳ್ಳಿ. ಎಸ್ ಸರ್. ವೈಟ್ ಎ ಮಿನಿಟ್. ನಿಜವಾಗ್ಲೂ ನೀನ್ ನನ್ನ ಫ್ರೆಂಡ್ ಆದ್ರೆ ಮರಿಯಾಗೆ ಯಾವ ಆಪತ್ತಾರಲ್ಲ ಅಂತ ಮಾತು ಕೊಡು. ಸ್ನೇಹಿತ ಅನ್ನೋ ದೃಷ್ಟಿಲಿ ನಾನ್ ನಿನಗೆ ಮಾತು ಕೊಡಬಹುದು, ಆದ್ರೆ ಬಾಸ್ ನನ್ನ ಮಾತು ಕೇಳಲ್ವಲ್ಲ. ಬಾಸ್ ಯಾರದು? ಅವತ್ತು ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬಂದಾಗ ನನಗೆ ಆಶ್ರಯ ಕೊಟ್ಟವರು, ಇವತ್ತವರೆಗೂ ನನ್ನನ್ನು ಆಧರಿಸ್ತಾ ಇರೋ. ನೋಡು, ನೀನು ಇಲ್ಲೇ ಇದ್ಬಿಟ್ರೆ ಬಾಸ್ ನಿನಗೂ ಆಶ್ರಯ ಕೊಡ್ತಾರೆ, ಆಗ ನಿನ್ನ ಫೈಲ್ನ ಮುಗಿಸೋಕೆ ಏರ್ಪಾಟು ಮಾಡ್ತೀನಿ. ಫೈಲ್ ಮುಗಿಸೋದ ಹೇಗೆ? ಅದಕ್ಕೊಂದು ಪ್ಲಾನ್ ಇದೆ. ಆ ಹೋಟೆಲಲ್ಲಿ ಅವನು ನೋಡಿದೆ ಸರ್, ನಿಮಗೆ ಫೋನ್ ಮಾಡಿ ಕರೆಯೋಣ ಅನ್ನಷ್ಟರಲ್ಲಿ ನನ್ನ ಕಣ್ಣಿಗೆ ಮಣ್ಣೆರ್ಚಿ ಮಾಯ ಆಗ್ಬಿಟ್ಟ. ಸರ್, ಏನಯ್ಯಾ? ಕಾನ್ಸ್ಟೇಬಲ್ ಬಾಡಿ ತಿರುಗಿಸು, ಮುಖ ನೋಡೋಣ. ಗುರುತೇ ಸಿಕ್ಕದ ಮುಖ ಸುಟ್ಟೋಗಿದೆಯಲ್ಲ, ಫೈರ್ ಗನ್ ಇದನ್ನ ಶೂಟ್ ಮಾಡಿರ್ಬೇಕು. ಏನ್ ಅರ್ಧ ಫೋಟೋ ಇದೆಯಲ್ಲ, ಮುಖ ಮಾತ್ರ ಇದೆ. ವೈಟ್ ಎ ಮಿನಿಟ್. ಸೊ ಕೈಲಾಸ್ ಇಸ್ ಡೆಡ್. ಹೌದಮ್ಮ.
ಮರಿಯಾ, ಅವನ ಮುಖ ಗುರುಸೋಕಾಗದಿರೋಷ್ಟು ವಿಕಾರವಾಗಿ ಹೋಗಿತ್ತು. ಇನ್ಸ್ಪೆಕ್ಟರ್, ಅವ್ರ ಸಾವಿಗೆ ನೀವೇ ಕಾರಣ. ಅವ್ರನ್ನ ಕಾಪಾಡಿ ಕಾಪಾಡಿ ಅಂತ ಕೇಳ್ಕೊಂಡೆಲ್ಲ, ನೀವು ಹೋಗ್ಲಿಲ್ಲ. ನನ್ನ ತಂದೆನ ಕೊಂದಿದ್ದು ಸಾಲದೆ ನನ್ನ ರಘುನ ಕೊಂದ್ಬಿಟ್ರು. ಆ ಚಂದ್ರಾಲಿಗೆ ನಾನು ಪಾಠ ಕಲಿಸ್ಲಿಲ್ಲ, ನನ್ನ ಹೆಸರು ಮರೆಯಾನೇ ಇಲ್ಲ. ಯಾಕೋ ಕೂಗಾಡ್ತೀಯಾ, ನಾನೇನೋ ತಪ್ಪು ಮಾಡಿದೆ? ತಪ್ಪಲ್ದೆ ಇನ್ನೇನು, ಈಗ ನಾನು ಬದುಕಿದ್ರೆ ಒಂದಲ್ಲದೆ ಒಂದಿನ ಬಂದೇ ಬರ್ತಾನೆ ಅಂತ ಅವಳು ತಿಳ್ಕೊಂಡಿರ್ತಾಳೆ. ಈಗ ನಾನು ಸತ್ತೆ ಹೋದೆ ಅಂತ ಗೊತ್ತಾದ್ರೆ ಅವಳ ಸ್ಥಿತಿ ಏನಾಗುತ್ತೆ? ಓಹೋ, ನೀನು ಆಂಗಲ್ನಲ್ಲಿ ನೋಡಿದ್ಯಾ? ನಾನೇ ಯಾವ ಆಂಗಲ್ನಲ್ಲಿ ನೋಡಿದೆ ಅಂದ್ರೆ, ನಿನ್ನನ್ನು ಕೊಲ್ಲಬೇಕು ಅಂತ ಯಾರು ಬಂದ್ರೋ ಅವ್ರ ಕೈಯಿಂದಲೇ ನಿನ್ನ ಫೈಲ್ನ ಕ್ಲೋಸ್ ಮಾಡಿಸ್ತೆ. ಈಗ ನಿನ್ನ ಫೈಲ್ಗೆ ಲೈಫೇ ಇಲ್ಲ. ಸ್ಟಾಪ್ ಇಟ್ ಐತೆ, ನಾನು ಕಾಪಾಡ್ತಿದ್ಯಾ ಅಂತ ತಿಳ್ಕೊಂಡು ಈಗ ಮರಿಯ ಬಾಳ್ನೆ ಹಾಳ್ ಮಾಡ್ಬಿಟ್ಟೆ. ಅಂದ್ರೆ ನೀನ್ ಅವಳನ್ನ ಲವ್ ಮಾಡ್ತಾ ಇದೀಯಾ? ನಾಟ್ ಲೈಕ್ ದಟ್. ಅವಳೇ ನಾನು ಲವ್ ಮಾಡ್ತಿದ್ದಾಳೆ. ಬಟ್ ಯು ಕಾಂಟ್. ನಮ್ಮ ಪ್ರೊಫೆಷನ್ ಅಲ್ಲಿ ಪ್ರೀತಿಗೆ ಪ್ರೇಮಕ್ಕೆ ಪರ್ಮಿಷನ್ ಇಲ್ಲ ಅಂತ ನಿನಗೆ ಗೊತ್ತಿಲ್ಲ? ಅದು ನನಗೆ ಗೊತ್ತು ಗಾಣು. ಆದ್ರೆ ಆ ದಿನ ನನಗೆ ಗೊತ್ತಿಲ್ಲದೆ ಆ ವಯಸ್ಸಲ್ಲಿ ತಪ್ಪೇ ನಡೆದಿರ್ಬೋದು. ಆದ್ರೆ ಅದರಿಂದ ತಪ್ಪಿಸ್ಕೋಬೇಕು. ನಮಗೆ ಸೆಕ್ಷುಯಲ್ ಫೀಲಿಂಗ್ ಇರಬೇಕೆ ಹೊರತು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇರಬಾರ್ದಪ್ಪ. ರಾಜ ನೋಡ, ನಿನ್ನಿಂದ ಈಗ ಅವಳಗ್ ಬಾಳ ಕೊಡಕ್ ಸಾಧ್ಯವ? ನೀನು ಸತ್ತೋದ್ರಿ ಅಂತ ಅವಳಗ್ ಗೊತ್ತಾದ್ರೆ ಅವಳು ಸಂತೋಷವಾಗಿರ್ಬೋದು, ಬೇರೆ ಮದುವೆ ಮಾಡ್ಕೋಬಹುದು ಅಲ್ಲ? ರೈಟ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಆದ್ರೆ ನೀವು ಮರಿಯಾಗೆ ಯಾವ ತೊಂದರೆನೂ ಕೊಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ? ಅದನ್ನ ನಿರ್ಧಾರ ಮಾಡಬೇಕಾದ್ದು ನಾನಲ್ಲ, ಬಾಸ್. ಓಕೆ, ಐಲ್ ಜಾಯಿನ್ ಯುವರ್ ಬಾಸ್. ಯಾಕೆ ಹಾಗೆ ನೋಡ್ತಾ ಇದೀಯಾ? ನಥಿಂಗ್. ನಿಮ್ಮನ್ನೆಲ್ಲೂ ನೋಡ್ದ ಹಾಕಿದೆ ಅಲ್ಲ? ನನ್ನ ಇಂಪಾಸಿಬಲ್ ರಘು. ಇವರು ಜಗತ್ತನ್ನು ನೋಡ್ತಾ ಇದ್ದಾರೆ ಹೊರತು ಜಗತ್ತು ಇವರು ನೋಡ್ತಾ ಇಲ್ಲ. ಇವರು ಒಂಥರ ಅವತಾರ ಪುರುಷರಿದ್ದಾಗೆ ದೇವ್ರ ತರ ನಾನಾ ರೂಪ ತಾಡ್ತಾರೆ. ಶ್ಯಾಮ್ ಹುಡುಗ ಈಗ ತಾನೇ ಬಂದಿದ್ದಾನೆ, ಹೋಗ್ತಾ ಹೋಗ್ತಾ ತಿಳ್ಕೊಂತಾನೆ. ಶ್ಯಾಮ್, ನಮ್ಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದಿ ತಾನೆ? ನನ್ನ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ನಾನೇ ತಯಾರು ಮಾಡ್ತೀನಿ. ಗುಡ್, ವೆರಿ ಗುಡ್ ಬಾಸ್. ಪ್ರಪಂಚ ದೃಷ್ಟಿಲಿ ರಘು ಈಗ ಸತ್ತಿರೋ ಮನುಷ್ಯ. ಎಷ್ಟೋ ಸಾರಿ ಬದುಕಿರೋನಿಂದ ಸಾಧಿಸದೇ ಇರೋ ಕೆಲಸ ಸತ್ತ ಮನುಷ್ಯ ಸಾಧಿಸಬಹುದು. ವೆಲ್ ಸೆಡ್. ನಮ್ಮ ಗುಂಪಿಗೆ ಸರಿಯಾದವನು. ಓಕೆ, ಬಟ್ ಟೆಲ್ ಮಿ, ವಾಟ್ ಅಬೌಟ್ ಮೈ ಶೇರ್? ಶೇರ್? ಯಾ, ನನ್ನ ಪಾಲು. ಬಾಸ್, ಬಂದಿದ್ರಲ್ಲಿ ನನಗೆ ಎಷ್ಟು ಭಾಗ ಅಂತ ಕೇಳ್ತಾ ಇದ್ದಾರೆ. ಓಹೋ, ನೀನೇ ಹೇಳು. 70-30. ಓಕೆ, 70 ನನಗೆ, 30 ನಿನಗೆ. ಯು ಆರ್ ಮಿಸ್ಟೇಕನ್. 70 ನನಗೆ, 30 ನಿಮಗೆ. ಏಯ್ ಶ್ಯಾಮ್, ವಾಟ್ ಟೈಪ್ ಆಫ್ ಎ ಮ್ಯಾನ್ ಯು ಹ್ಯಾವ್ ಬ್ರಾಟ್? ಐಲ್ ಟೆಲ್ ಯು, ಹೀ ಮ್ಯಾನ್. ಗುಡ್, ವೆರಿ ಗುಡ್. ನೋ ಮೋರ್ ಡಿಸ್ಕಷನ್. 50-50 ಪ್ರಯತ್ನ ಪಡಬೇಡ. ನಿನ್ನ ಮನಸ್ಸಿನ ಹೋರಾಟ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನ್ಯಾಯಕ್ಕೂ ಧರ್ಮಕ್ಕೂ ಕಾನೂನು ಒಂದು ಸೇತುವೆ ಇದ್ದ ಹಾಗೆ, ಅದು ನಿನ್ ಕೈ ಬಿಡೋಲ್ಲ. ನಾನು ಒಲಿದಾಗ ಸಿರಿಲಂತೆ, ನಾನು ಸಿಡಿದಾಗ ನವಿಲಂತೆ, ನಾನು ಕುಣಿದಾಗ ಮುಗಿದಂತೆ ಕಾಲ ನಿನಗೀಗ ನನ್ನ ಚಿಕ್ಕ
ವಿಷಾದ 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 ನಿನಗೆಂದು ಲೆಕ್ಕ ಮುಗಿದಾಗ ಕಾಲ ಬಂದಾಗ ಉಳಿಸೋರು ಯಾರು ಮರುಳೆ ನಿನ್ನಾಗ ನನ್ನ ರೋಷ ಮೃತ್ಯು ಪಾಶ ಇದ್ದೇ ಇಲ್ಲೇ ನಿನ್ನ ನಾಶ ನನ್ನ ರೋಷ ಮೃತ್ಯು ಪಾಶ ಇದ್ದೇ ಇಲ್ಲೇ ನಿನ್ನ ನಾಶ ಈ ಹೆಂಡು ಯಾರೆಂದು ಹಿಂದೆ ತೋರಿಸುವೆ ಚಿಕ್ 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 ಹೂವಂತೆ ನಾನು ಒಳಿದಾಗ ಸಿರಿಯಂತೆ ನಾನು ಸಿರಿದಾಗ ನವಿಲಂತೆ ನಾನು ಕುಣಿದಾಗ ಮುಗಿದಂತೆ ಕಾಲ ನಿನಗೀಗ ನನ್ನ ಬಾಣಗಳು ನನ್ನ ಮಾತೆಲ್ಲ ಹಲೋ ರಘು. ಏನು? ನಮ್ ಗುಪ್ರೆಲ್ಲ ಪೊಲೀಸ್ನವ್ರು ಬಂದ್ಬಿಟ್ಟು ರೌಂಡಪ್ ಮಾಡ್ತಿದ್ದಾರೆ. ನಮ್ಮ ಗ್ಯಾಂಗ್ ಅನ್ನ ಪೊಲೀಸ್ ಹಿಡಿದು ಬಿಟ್ರೆ ಮರಿಯಾ ಪೊಲೀಸ್ ಅವರಿಗೆ ಬಹಳ ಸಹಾಯ ಮಾಡ್ತಿದ್ದಾಳೆ. ಮರಿಯಾ ಪೊಲೀಸ್ಗೆ ಸಹಾಯ ಮಾಡ್ತಿದ್ದಾಳೆ? ಹೌದು. ಓಕೆ, ಸರಕೆಲ್ಲ ಬೋಟ್ನಲ್ಲಿ ಇಟ್ಟು ಹಳೆ ಜಾಗಕ್ಕೆ ಸಾಕ್ಸ್ಬಿಡಿ. ರಾಮದಾಸ್ ಗ್ಯಾಂಗ್ ಅನ್ನ ಪೊಲೀಸ್ ಹಿಡಿದು ಬಿಟ್ಟ. ಕಣ್ಣು ನನಗೆ ಅದಕ್ಕೆ ನಿನ್ ಗಂಡ ಇಲ್ದಾಗ ನಾ ಬಂದೆ ಚಿನ್ನ. ಹ
ತರಾಟೆನೋ ತರಾಟೆನೋ ಚಿನ್ನ 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 ಮರಿಯಾ ಜೊತೆ ಸ್ಮಗ್ಲರ್ ಸಿಗಕ್ ಹೋದೆ, ಅಲ್ಲ ಐಡಿಯಾ ಬಂತು, ಹಾಗೆ ಬಂದೆ. ಮರಿಯಾನ್ ಕೊಲ್ಲೋ ಜವಾಬ್ದಾರಿನ ನಿನಗೆ ವಹಿಸಿದೀನಿ. ಓಕೆ, ಗುಡ್, ವೆರಿ ಗುಡ್. ಮಿಷನ್ ಗೊತ್ತಲ್ಲ, ಅವಳು ಡೆಡ್ ಬಾರಿ ನಾನು ನೋಡ್ಬೇಕು. ಇಲ್ಲ, ಯಾರು ಈ ಜವಾಬ್ದಾರಿಗಳು ವಹಿಸ್ಕೊಂಡಿದ್ದಾರೋ ಅವನೇ ಹೆಣ ನಾನು ನೋಡ್ತೀನಿ. ಓಕೆ ಓಕೆ. ರಘು, best of luck. Thank you. Raghu, ನೀವಿನ್ನು ಜೀವಂತ? ನೀವು ಸತ್ತೋದ್ರಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ, ಆ ರೀತಿ ನಟಿಸ್ದೆ. ರಘು, ರಘು, ಆ ದೇವ್ರು ನನ್ನಿಂದ ನಿಮ್ಮನ್ನ ದೂರ ಮಾಡ್ಲಿಲ್ಲ. ಏಯ್ ಪುಚ್ಚಿ, ಯಾಕೆ ಮಕ್ಕಳ ಹಾಗೆ ಅಳ್ತಿದ್ಯಾ? ನಾನು ಬದುಕಿದ್ದೇನಲ್ಲ, ಇನ್ಮೇಲಾದ್ರೂ ಆ ಗುಂಪಿನ ಮೇಲಿರೋ ದ್ವೇಷನ ಬಿಟ್ಬಿಡು.
ನೀವೇನೋ ನನಗೆ ಸಿಕ್ಕಿದ್ರಿ. ಆದ್ರೆ ನನ್ನ ತಂದೆಯ ಕೊಲೆ ಮಾಡಿದ ಪಾಪಿಗಳ ಮೇಲೆ ಸೇರಿ ತೀರಿಸ್ಕೊಳ್ತಿ ಬಿಡೋದಿಲ್ಲ. ಮರಿಯಾ, ಅನಾವಶ್ಯಕವಾಗಿ ಅವ್ರ ಜೊತೆ ಹಾಗೆ ಬೆಳೆಸ್ಕೊಂಡ್ರೆ ಮುಂದೆ ಬಹಳ ಕಷ್ಟಪಡಬೇಕಾಗುತ್ತೆ. ಆ ದ್ರೋಹಿಗಳಿಗೆ ನೀವ್ಯಾಕೆ ಸಪೋರ್ಟ್ ಮಾಡ್ತಿದ್ರ? ಆ ಗುಂಪಿನಲ್ಲಿ ನಾನು ಒಬ್ಬನಾಗಿದ್ದನಲ್ಲ ಅಂತ. ರಘು, ಏನ್ ಹೇಳ್ತಿದ್ರ? ನಿಜ ಹೇಳ್ತಿದ್ರೆ ರಘು, ಏನ್ ಹೇಳ್ತಿದ್ರ? ಆ ಗುಂಪಿನಲ್ಲಿ ನೀವೊಬ್ರ? ನೋ, ಐ ವಾಂಟ್ ಬಿಲೀವ್ ಇಟ್, ಐ ವಾಂಟ್ ಬಿಲೀವ್ ಇಟ್. ಮರಿಯಾ, ಇಷ್ಟು ದಿವಸ ನಾನು ಹೇಳ್ತಿರೋ ಸುಳ್ಳೆಲ್ಲ ನಂಬ್ತಿದ್ ನೀನು, ಈಗ ನಿಜ ಹೇಳಿದ್ರು ಯಾಕೆ ನಂಬ್ತಿಲ್ಲ? ಸತ್ಯವಾಗಿ ಹೇಳ್ತಿದ್ದೀನಿ, ನಮ್ಮ ದರೋಡೆಗಾರ, ಕೊಲೆಗಾರ. ಈ ವಿಷಯ ನಿನ್ನ ಹತ್ರ ಹೇಳಬೇಕು ಅಂತ ಯಾವತ್ತೋ ಅಂದ್ಕೊಂಡೆ, ಆದ್ರೆ ಧೈರ್ಯ ಇರಲಿಲ್ಲ. ಇವತ್ತು ಹೇಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಾನು ಮಾಡಿರೋ ಕೊಲೆ ಸಾಕಾಗದೆ ನಿನ್ನ ಕೊಲೆ ಮಾಡೋದಕ್ಕೆ ನನ್ನೇ ಕಳಿಸಿದ್ದಾರೆ. ಮತ್ತೆ ನಿನ್ ಕೊಲ್ಲೋದು ನನ್ ಮನ್ಸಲ್ಲ. ಕಣ್ಮರಿಯಾಗಿ ಹೊರತೋಗು ಪ್ಲೀಸ್. ಸಾಧ್ಯ ಇಲ್ಲ. ನೀನ್ ಕೊಲೆಗಾರ ಅಂತ ತಿಳಿದು ನಿಮಿಷ ನಿಮಿಷ ಅನ್ನೋ ಚಿತ್ರಹಿಂಸೆ ಅನುಭವಿಸಕ್ಕಿಂತ ನಿನ್ನ ಕೈ ಯಾರೇನು ಸಾಯದ ವಾಸಿ. ಹೌದು ಫಾದರ್, ರಘು ಅಂತ ಅವ್ರ ಹೆಸರು. ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಒಬ್ಬ ಕ್ರಿಶ್ಚಿಯನ್ನಾಗಿ ಹುಟ್ಟಿ ತಪ್ಪುದಾರಿ ನಡೀತಿದ್ ನನ್ನ ಆ ಹಿಂದೂ ಸ್ನೇಹಿತನೇ ಒಳ್ಳೆದಾರಿಗೆ ತಂದ. ಆ ದೇವ್ರನ್ನೇ ಸಾಕ್ಷಿಯಾಗಿಟ್ಕೊಂಡೆ, ಅವ್ರನ್ನೇ ನನ್ನ ಪತಿ ಅಂತ ಸ್ವೀಕರಿಸ್ದೆ. ಅನಾಥೆಯಾಗಿದ್ದು ನನಗೆ, ಅಪ್ಪ ಇದ್ದಾರೆ ಅಂತ ಸಮೀಪದಲ್ಲೇ ಗೊತ್ತಾಯ್ತು. ಆ ಸಂತೋಷ ಅನುಭವಿಸೋಕ್ಕೂ ಬಿಡದೆ ಅವ್ರನ್ನ ನನ್ನಿಂದ ದೂರ ಮಾಡಿಬಿಟ್ರು ಆ ಪಾಪಿಗಳು. ಅಷ್ಟಕ್ಕೆ ತೃಪ್ತಿಯಾಗದೆ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರು ನನ್ನ ರಘುನೂ ಕೊಂದಾಗ್ಬಿಟ್ರು. ಅವ್ರ ಮೇಲೆ ಸೇರಿ ತೀರ್ಸ್ಕೊಳ್ಳೋಕ್ಕೋಸ್ಕರ ನಾನಿಷ್ಟೆಲ್ಲ ಪಾಪ ಮಾಡ್ಬೇಕಾಗ್ಬಂತು. ಮಗು, ಆ ಏಸು ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ಅಂತ ತಪ್ಪು ತಿಳ್ಕೊಬಾರ್ದಮ್ಮ. ಶೋಧನೆನ ದಂಡಿಸೋದಕ್ಕೆ ಉಪಯೋಗಿಸಬಾರ್ದು. ನಾನ್ ಮಾಡಿರೋ ಪಾಪ ಪ್ರಾಯಶ್ಚಿತ್ತವಾಗಿ ಯಾವತ್ತೂ ಸಾಯ್ತಿದ್ದೆ. ಯೋಚಿಸ್ಬೇಡ ಮಗು, ಏಸು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ನಿನ್ನನ್ನು ರಕ್ಷಿಸ್ತಾನೆ ಮಗು. ಆ ಹುಡುಗಿ ಬರ್ತಾ ಇದ್ದಾಳೆ, ಸ್ವಲ್ಪ ಹಿಂದಕ್ಕಿರು. ಆ ಹುಡುಗಿ ಮೇಲೆ ಕಣ್ಣಿಡು. ಅವಳು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡ್ತಿದ್ದಾಳೆ ಸರ್, ಅವಳನ್ನ ಹೋಗಿ. ಯು ಆರ್ ರೈಟ್, ರಘು ಸತ್ತಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವನ್ ಜೀವಂತವಾಗಿದ್ರೆ ಖಂಡಿತ ಅವನ್ ಮರ್ಯಾದ ನೋಡಕ್ ಬಂದೇ ಬರ್ತಾನೆ. ಅದಕ್ಕೋಸ್ಕರ ಹೇಳಿದೆ. ಹೋಗು. ಸರಿ ಸರ್. ಕಾಮಿನ್ ಮೈ ಸನ್, ಕಾಮಿನ್. ನೋ ಥ್ಯಾಂಕ್ ಯು, ಸಮ್ ಅದರ್ ಟೈಮ್. ಏನು ಆರ್ ಬುಲೆಟ್ ಹಾಗೆ ಇದೆ? ಹಾಗಾದ್ರೆ ಅವಳನ್ನು ಕೊಲ್ಲಿಲ್ವಾ? ಅಂದ್ರೆ ನೀನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ? ಹಾಗಾದ್ರೆ ಬಾಸ ದ್ರೋಹ ಮಾಡಿದೆ ಅಲ್ಲ? ಅಂದ್ರೆ ಸಾಕು ನೆಲ್ಸನ್, ನಿನ್ ಮಾತು ದೇವಸ್ಥಾನನ ನಾಶ ಮಾಡಕ್ಕಾಗುತ್ತ? ದೇವಸ್ಥಾನ? ಸ್ಟಾಪ್ ಇಟ್. ನಾನು ಹೇಳ್ತಾ ಇರೋದು ಮರಿಯಾ ಬಗ್ಗೆ. ನಾನು ಹೇಳ್ತಿರೋದು ಮರಿಯಾ ಬಗ್ಗೆ? ನನ್ ಮೇಲಿರೋ ಪ್ರೇಮ ಅವಳನ್ನ ಉರಿಯ ಬೆಂಕಿ ಹಾಗೆ ಬದಲಾಯಿಸ್ತು. ಹತ್ರ ಹೋಗಕ್ಕಾಗಲ್ವೋ? ನನ್ ಮಟ್ಟಿಗೆ ಅವಳು ಸಾಧಾರಣ ಹೆಣ್ಣಲ್ವೋ? ದೇವತೆ, ನನ್ನ ಸಂದೇಹ ನಿಜ ಆಯ್ತು. ನೀನು ಮರಿಯಾನ ಪ್ರೇಮಿಸ್ತಿದ್ಯಾಲ? ದೆನ್ ವಾಟ್? ಅವಳೇ ನನ್ನ ಪ್ರೇಮಿಸ್ತಿದ್ದಾಳೆ. ಕಳ್ಳ ಕೊಲಗಾರನಾಗಿರೋ ನನ್ನ ಅವಳು ಮನಸಾರ ಪ್ರೇಮಿಸ್ತಿದ್ದಾಳೆ. ಯು ನೋ, ದ ಓನ್ಲಿ ಪರ್ಸನ್ ಇನ್ ದ ಹೋಲ್ ಡ್ಯಾಮ್ ವರ್ಲ್ಡ್ ಲವ್ಸ್ ಮೀ. ಅವಳ ಪವಿತ್ರ ಪ್ರೇಮದ ಮುಂದೆ ನಾನು ತೃಣ ಆಗ್ಬಿಟ್ಟೆ. ಹೆಜ್ಜೆ ಹೆಜ್ಜೆಗೆ ಪಾಪ ಮಾಡಿರೋ ನಾನು ಅವಳಿಗೆ ಅಡಿಯಾಳಾಗ್ಬಿಟ್ಟೆ. ಅಂದ್ರೆ
ಮೊದಲಿನಿಂದಲೂ ಅವಳನ್ನು ಕೊಲ್ಲಬಾರದು ಅನ್ನೋ ಉದ್ದೇಶ ನಿನಗಿತ್ತು ಅನ್ನು. ಆದ್ರೆ ನಾನು ಬದುಕಿನಿ, ನನಗೋಸ್ಕರ ನಿನ್ ಮೇಲೆಲ್ಲ ಸೇಡು ತೀರಿಸ್ಕೋ ಬೇಡ ಅಂತ ಹೇಳೋದಕ್ಕೆ ಹೋದೆ, ಆದ್ರೆ ಆಗ್ಲಿಲ್ಲ. ಯಾಕೆ? ಬಿಕಾಸ್ ಅದೇ ಸಮಯಕ್ಕೆ ಬ್ಲಡಿ ಫೆಲೋ ಇನ್ಸ್ಪೆಕ್ಟರ್ ಸ್ಟೀಫನ್ಸ್ ಅಲ್ಲಿಗೆ ಬಂದ. ಅವನು ಬರ್ದೇ ಇದ್ರೆ ಎಲ್ಲ ವಿಷಯನ ಹೇಳ್ಬಿಡ್ತಿದ್ಯಾ? ನೋಡಿದ್ಯಾ ಮತ್ತೆ ಸುಳ್ಳು ಹೇಳ್ತೀಯಲ್ಲ. ಯುವರ್ ರೈಟ್, ನಾನು ಇದುವರೆಗೂ ಸುಳ್ಳು ಹೇಳ್ತಾ ಇದ್ದೆ. ಆದ್ರೆ ನಾನು ಎಂತ ನತದೃಷ್ಟ ಅಂತ ಇವತ್ತು ಗೊತ್ತಾಯ್ತು. ನಾನು ಒಂಟಿ ಅದೆ, ಏನು ನನ್ನ ಪಾಪದ ಪ್ರತಿಬಿಂಬ ಮಾತ್ರ ನನಗೂ ನನ್ನ ಮರಿಯಾಕೂ ನನ್ನ ಮಗುಕ್ಕೂ ಮಧ್ಯೆ ಕಬ್ಬಣದ ತೆರೆಯಾಗಿ ನಿಂತಿದ್ದೆ. ನಿನ್ನ ಮಗುನ? ಏನ್ ಹೇಳ್ತಾ ಇದೀಯೋ. ಹೌದು, ಮರಿಯಾ ನನ್ನ ಮಗುಕ್ಕೆ ತಾಯಾಗ್ತಿದ್ದಾಳೆ. ನನಗೆ ಧರ್ಮ ಸಂಗಡದಲ್ಲಿ ಸಿಕ್ಕೊಂಡಿದ್ದೀನಿ. ನನ್ನ ಸುತ್ತ ಮರಿ ಕತ್ತಲು ಬಂಜೆ ತುಂಬಿದೆ. ರಘು, ಒಂದು ವೇಳೆ ಆ ಮಂಜೆಲ್ಲ ಕರ್ಗೋಗಿ ನಿನ್ನ ಸತ್ಯವಾದ ರೂಪ ಹೊರಗಡೆ ಬಂದ್ರೆ ಏನಾಗತ್ತೆ ಗೊತ್ತಾ? ಗೊತ್ತು. ಆ ಸ್ಥಿತಿಗೆ ಬಂದ್ರೆ ಅವಳು ಮುಂದೆ ನಿಂತ್ಕೊಳ್ಳಕ್ಕೆ ನನಗೆ ಶಕ್ತಿ ಇಲ್ಲ. ಸತ್ತಿರೋ ನನ್ನನ್ನೇ ದೇವರು ಅಂತ ಪೂಜೆ ಮಾಡ್ತಿದ್ದಾನೆ. ಅವಳು ನನ್ನ ಮೇಲಿಟ್ಟಿರೋ ಗೌರವ ಭಾವನೆಯನ್ನು ನುಚ್ಚು ನೂರು ಮಾಡೋದಕ್ಕಿಂತ ಸಾಯೋದೇ ಮೇಲೆ. ಕರೆಕ್ಟ್. ನಿನ್ ನಿರ್ಧಾರಣ, ನಾನು ನಿರ್ವಹಿಸ್ಕೊಡ್ತೀನಿ. ಮೊದಲೇ ನಿನಗೆ ನಾನು ವಾರನ್ ಮಾಡಿದ್ದೆ ಅಲ್ಲ, ಹೆಣಕ್ಕೆ ಬದಲಾಗಿ ಹೆಣ ಬೇಕು. ಶಿಕ್ಷೆ ಅನುಭವಿಸೋದಕ್ಕೆ ಸಿದ್ಧವಾಗಿರು. ಶ್ಯಾಮ್, ನಿನ್ನ ಸ್ನೇಹಿತ ನೀನೇ ತಲೆ ಕರ್ಕೊಂಬಂದೆ, ನೀನೇ ಕಲಿಸ್ಬಿಡಿ. ಇದರಲ್ಲಿ ಮೂರು ಗುಂಡಿದೆ, ಗುರಿ ತಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂರು ಎಣಿಸ್ತೀನಿ, ಥರ್ಡ್ ಈಸ್ ದಿ ಲಾಸ್ಟ್ ಒನ್, ಶೂಟ್. ಓಕೆ, ಒನ್ ಟೂ ತ್ರೀ. ಗುಡ್, ವೆರಿ ಗುಡ್. ಶಾಮ್, ನನ್ನ ಮೇಲೆ ಭಕ್ತಿ ಹೆಚ್ಚು ಇಲ್ಲ ನಿನ್ನ ಸ್ನೇಹಿತನ ಮೇಲೆ ವಿಶ್ವಾಸ ಹೆಚ್ಚು ಅಂತ ಪರೀಕ್ಷೆ ಮಾಡಿದೆ. ಭಕ್ತಿಗಿಂತ ವಿಶ್ವಾಸನೇ ಹೆಚ್ಚು ಅಂತ ನಿರೂಪಿಸಿಬಿಟ್ಟೆ. ತಗೋ, ನಾನು ಅನುವಾಗ ಸಾಯೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆ ಕೊಳ್ಳೋಕು ಇಟ್ಕೊಳ್ಳೋಕು ರಾಶಿ ಫಲ ಇರ್ಬೇಕಯ್ಯಾ, ಒಳ್ಳೆ ರಾಶಿ ಫಲ ಇರ್ಬೇಕು. ರಾಶಿ ಫಲ ಇರ್ಬೇಕು. ಕರ್ಗ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತೀಯ? ನಿನ್ ಜಾತಕಾನೇ ನನಗ್ ಗೊತ್ತು ಕಣು.
ಹೇಳು ಯಾರು ನೀನು? ಗೊತ್ತಲ್ವಾ, ನಾನೇ ವಜ್ರತ ವ್ಯಾಪಾರಿ ಕೃಷ್ಣಪ್ಪನ ಮಗ. ಹುಡುಗನ ನೀನು? ಅದೇ ಹುಡುಗ. ನನ್ನ ನನ್ನ ತಂದೆನ ಬೇರೆ ಮಾಡಿರೋ ನಿನಗೋಸ್ಕರ ಊರೆಲ್ಲ ಹುಡುಕ್ತಿದ್ದೆ ಗೊತ್ತಾ. ಇವತ್ತು ದರೋಡೆಗಾರ ಕೊಲೆಗಾರನಾಗಿರೋದಕ್ಕೆ ನೀನೇ ಕಾರಣ. ಎಂಥ ಸುಸಂದರ್ಭ, ನನ್ನ ಕೊಲೆ ಮಾಡೋದಕ್ಕೆ ಬಂದೆ, ನನಗೂ ಏನೆಲೆ ಸಿಕ್ಕಾಕೊಂಡ್ಬಿಟ್ಟೆ. ಹುಡುಗ ಆಯ್ತಲ್ಲ, ನಿನ್ನ ಕೊಲೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ನೀನೇ ಕಾರಣ ಅಂತ ನಿನ್ನ ಸಾಯಿಸ್ದೆ ಹೋದ್ರೆ ವಿಧಿನೇ ಇಲ್ಲ. ಜಗ್ಗು, ಫಾಲೋ ಮೀ. ನಮ್ಮ ಪರಿಸ್ಥಿತಿ ಹದಗೆಟ್ಟೋಯ್ತು. ನಾನ್ ನಂಬಿದವರೆಲ್ಲ ನನಗೆ ದ್ರೋಹ ಮಾಡಿಬಿಟ್ರು. ಐ ವಾಂಟ್ ಒನ್ ಡೆಡ್ ಬಾಡಿ. ಟು ಚೀಫ್ ದಿ ಪೊಲೀಸ್, ಸಿಲ್ಲೋನಿಂದ ಬಂದ ಆಳು ನಮ್ಮ ನಾಡಿನಲ್ಲಿ ಸತ್ತೋಗ್ಬಿಟ್ಟಿದ್ದಾನೆ. ಆ ಹೆಣನ ಅವರ ಸಂಬಂಧಿಗಳಿಗೆ ಒಪ್ಪಿಸ್ಬೇಕು, ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಆ ಹೆಣದ ಹೊಟ್ಟೆನಲ್ಲಿ ನಾನು ಗಳಿಸಿರೋ ವಜ್ರಗಳೆಲ್ಲ ಇಟ್ಟಿರ್ತೀನಿ, ನನ್ನ ಜೊತೆನಲ್ಲೇ ರವಾನಿಸ್ಬೇಕು. ಓಕೆ? ಐರ್ನಿ ಆಫ್ ಫೇಟ್. ವಿಧಿ ಆಟ ತುಂಬಾ ವಿಚಿತ್ರ ಕಾಣು. ನೋಡಿದ್ರ ನಿಮ್ಮ ಹತ್ರನೇ ಡೈಮಂಡ್ ಗಳು ತೆಗೆದುಕೊಂಡೆ, ನಿಮಗೆ ಕೊಡ್ತಾ ಇದ್ದೀನಿ. ಅಮ್ಜದ್, ನಮ್ಮ ಊರನ್ನೆಲ್ಲ ಗುಹೆಯಿಂದ ಆಚೆ ಕಳಿಸು. ಈ ಗುಹೆಗೆ ಡೈನಾಮೈಟ್ ಇಟ್ಬಿಡು. ಒಂದೇ ಸಲ ಇಬ್ಬರು ಸ್ನೇಹಿತರು ಸ್ವರ್ಗ ಸೇರ್ಕೊಳ್ಳಿ. ಡಾಕ್ಟರ್ ಏನ್ ಹೇಳಿದ್ರು ಕಮಲಾ? ಇನ್ನೆರಡ್ ಮೂರು ದಿವಸದಲ್ಲಿ ಹೆರಿಗೆ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಯಾವ್ದಕ್ಕೂ ನಾಳೆನೆ ಕರ್ಕೊಂಡ್ ಬರೋಣ. ಈ ಸಮಯದಲ್ಲಿ ನಿನ್ನ ಮೈ ಹುಷಾರಾಗಿ ನೋಡ್ಕೋಬೇಕಮ್ಮ. ರಘು ಯಾವತ್ ನನ್ ಬಿಟ್ಟು ಹೋದ್ರು ಆವತ್ತೇ ನಾನು ಸತ್ತೋದೆ. ಮರಿಯಾ? ಹಾಗೆಲ್ಲ ಮಾತಾಡ್ಬೇಡಮ್ಮ, ದೇವ್ರು ಖಂಡಿತ ನಿನ್ ಕಾಪಾಡ. ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನಿಮ್ಮ ಹುಡ್ಕೊಂಡು ಮನೆಗೆ ಹೋಗಿದ್ದೆ, ಆದ್ರೆ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಏನ್ ವಿಷಯ? ಆ ಸ್ಮಗ್ಲರ್ ಭೂಮಲ್ಲ, ಅವ್ನು ಈ ಊರನ್ನ ಬಿಟ್ಟು ಸಿಲೋನಿಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಇಸ್ ಇಟ್? ಅದು ಅಲ್ರಿ, ನಾವು ಸತ್ತೋಗಿದ ಅಂತ ತಿಳ್ಕೊಂಡು ರಘು ಅವನಿನ್ನು ಜೀವಂತವಾಗಿ ಇದ್ದಾನೆ. ನೋ ನೋ, ಇಟ್ಸ್ ಇಂಪಾಸಿಬಲ್. ಐ ಸಸ್ಪೆಕ್ಟ್ ಇಟ್.
ಕಮ್ ಆನ್ ಲೆಟ್ಸ್ ಗೋ. ಒಂದ್ ನಿಮಿಷ ಬಂದೆ ಕಮಲ, ಮರಿಯನ್ ಮನೆ ಕರ್ಕೊಂಡು ಹೋಗು, ನಾನು ಬರ್ತೀನಿ. ರಘು ಬದುಕಿದ್ದಾರೆ ಅಂತ ಅವ್ರು ಹೇಳೋದೊಳಗೆ ನನಗೆ ನಂಬಿಕೆ ಇಲ್ಲಮ್ಮ. ಅದೇನು ಅಂತ ಹೋಗಿ ನೋಡ್ಕೊಂಡ್ಬರ್ತೀನಿ. ನಾನು ಬರ್ತೀನಿ ಸರ್. ಮರಿಯಾ, ಈ ಸ್ಥಿತಿಲಿ ಏನ್ ಬರಬಾರ್ದು, ಮನೆಗೆ ಹೋಗು. ಪ್ಲೀಸ್ ಸರ್, ಪ್ಲೀಸ್ ಮರಿಯಾ, ಪ್ಲೀಸ್ ಕರ್ಕೊಂಡು ಹೋಗು. ಕಮಾನ್ ಲೆಟ್ಸ್ ಗೋ. ಇಲ್ಲೇ ಇರು, ಮೆಡಿಸಿನ್ ತಗೊಂಡ್ಬರ್ತೀನಿ. ಜಗ್ಗು, ಹಾರ್ಬರ್ನಲ್ಲಿ ಎಲ್ಲ ಏರ್ಪಾಟು ಮಾಡಿದ್ಯಾ? ಎಸ್ ಬಾಸ್. ಊರು ಗಡಿ ದಾಟೋವರೆಗೂ? ಊರು ದಾಟೋವರೆಗೂ ಮೆರವಣಿಗೆ ಸಕಲ ಮರ್ಯಾದೆಯಿಂದ ಹೋಗುತ್ತೆ.
ಅವನ್ ಬದುಕಿದ ಅಂತ ಈಗಲಾರ ನಂಬ್ತೀರಾ? ರಘು ಓಡ್ ಬೇಡ, ನಿಲ್ಲು, ಓಡಿದ್ರೆ ಸುಟ್ಟು ಬಿಡ್ತೀನಿ. ಈ ಕಡೆ ಹೋಗಿ, ಆ ಕಡೆ ಹೋಗ್ತೀನಿ. ಅಪರಾಧಿ ಆಗಿರೋ ನಾನು ಆ ಕಾನೂನಿಗೆ ಮಣ್ಣರಚೋಕೆ ಸತ್ತು ಹೋದವನಂತೆ ನಟಿಸಿದೆ. ಆಗ್ಲೂ ಕೂಡ ನನ್ನ ತದಿ ನನಗೆ ಬಿಡಿಸೋಣ ಅಂತ ಬಂದೆ. ಇವತ್ತಲ್ಲ ನಾಳೆ ಹೇಗಿದ್ರು ನನಗ್ ದಂಡನ ಸಿಗುತ್ತೆ. ಅದು ನನಗ್ ಗೊತ್ತಾಗಿ ಈ ತರ ಅಪರಾಧಿ ನಾನು ಪ್ರೇಮಿಸ್ದೆ ಅಂತ ನಿನ್ ದಿನ ಕೊರಗಿ ಕೊರಗಿ ಸತ್ ಬದುಕೋಕ್ಕಿಂತ ಒಬ್ಬ ಒಳ್ಳೆಯವನ್ನ ದೂರ ಮಾಡ್ಕೊಂಡಲ್ಲ ಅಂತ ಸ್ವಲ್ಪ ದಿವಸ ದುಃಖಪಟ್ಟು ಆಮೇಲಾದ್ರೂ ನೀನ್ ಸುಖವಾಗಿರಬಹುದಲ್ಲ ಅಂತ ನಿನ್ ಪಾಲಿಗೆ ನಾನು ಸತ್ತವನಾದೆ. ಆದರೆ ನನ್ನ ದುರದೃಷ್ಟ, ನಿನ್ನ ಈ ಪರಿಸ್ಥಿತಿನಲ್ಲಿ ನೋಡ್ಬೇಕಾಯ್ತು. ಆದ್ರೆ ಒಂದ್ ಮಾತು ಹೇಳ್ತೇನೆ, ನಾನು ಅಪರಾಧಿಯಲ್ಲ, ಅಪರಾಧಿನಾಗಿ ಮಾಡಿದ್ರು. ನನ್ನ ತಂದೆನ್ ಕೊಂದು ನನ್ನ ಈ ಸ್ಥಿತಿಗೆ ತಂದವನ್ ಮೇಲೆ ನಾನು ಸೇರ್ ತೀರಿಸ್ಕೊಂಡೆ. ಆ ವಿಷಯದಲ್ಲಿ ನನಗೆ ನೆಮ್ಮದಿ ಸಿಕ್ತು. ಆದರೆ ನಿನ್ ಮುಂದೆ ದ್ರೋಹಿಯಾಗಿ ನಿಂತಿದ್ದೇನೆ ಮರಿಯ. ಮೃಗವಾಗಿ ಇದ್ದ ನನ್ನ ಮನುಷ್ಯನಾಗಿ ಬದಲಾಯಿಸಿದೆ. ಸತ್ಯವಾಗಿ ಹೇಳ್ತಿದ್ದೀನಿ, ನಿನ್ನ ಪವಿತ್ರ ಪ್ರೇಮದ ಮುಂದೆ ನನ್ನ ತರಣ, ನಾನು ಬೇರೇನ್ ಕೇಳ್ತಿಲ್ಲ. ನನ್ನ ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು. ಕಾನೂನು ಕೊಡೋ ಎಂತ ಶಿಕ್ಷೆ ಬೇಕಾದ ಅನುಭವಿಸ್ತೇನೆ. ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು ಮರಿಯ. ಮರಿಯ, ಕಾನೂನು ಕೊಡೋ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ. ಆದ್ರೆ ನಿನ್ ತಿರಸ್ಕಾರ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ. ಮರಿಯ ಮರಿಯ, ನನ್ನ ಕ್ಷಮಿಸ್ತೆ ಅಂತ ಒಂದ್ ಮಾತು ಹೇಳು ಮರಿಯ. ಮರಿಯ ಪ್ಲೀಸ್, ಒಂದ್ ನಿಮಿಷ, ಒಂದ್ ನಿಮಿಷ ಮರಿಯ. ನಾನ್ ನಿನಗ್ ಮಾಡಿರೋ ದ್ರೋಹಕ್ಕೆ ನೀನ್ ಮನ್ನಿಸೋದಿಲ್ಲ ಅಂತ ನನಗ್ ಚೆನ್ನಾಗ್ ಇದುವರೆಗೆ ನಾನ್ ಸತ್ತು ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ಯಲ್ಲ, ಇನ್ನು ನಿನ್ ಪಾಲಿಗೆ ನಿರಂತರವಾಗಿ ನಾನ್ ಸತ್ತು ಹೋದೆ ಅಂತ ತಿಳ್ಕೊ. ಮರ್ಯಾ, ಒಂದ್ ನಿಮಿಷ